ಎಲ್ಲರಿಗೂ ನಮಸ್ಕಾರ ಸರಳ ಸೈನ್ಸ್ ಕಾರ್ಯಕ್ರಮಕ್ಕೆ ಮತ್ತೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತು ನಾವು ಏನು ಕಂಪ್ಲೀಟ್ ಮಾಡಿದ್ವಿ ಮಾನವನ ಕಣ್ಣುಗಳು ಅಂತ ಏನು ಸ್ಟಾರ್ಟ್ ಮಾಡಿದ್ವಿ ಆ ಚಾಪ್ಟರಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಓಕೆ ಸೊ ಹ್ಯೂಮನ್ ಐ ಅಥವಾ ಮಾನವನ ಕಣ್ಣುಗಳು ಅದರಿಂದ ಒಂದು ಸ್ವಲ್ಪ ಕಾನ್ಸೆಪ್ಟ್ ರೀಕಾಲ್ ಮಾಡಿಕೊಂಡು ಅದು ಮತ್ತೆ ಮುಂದೆ ನೋಡ್ತಾ ಹೋಗೋಣ ಏನಾಗ್ತಿರುತ್ತೆ ನೋಡೋಣ ಸೊ ಹ್ಯೂಮನ್ ಐ ಅಥವಾ ಮಾನವ ಕಣ್ಣುಗಳು ಅಂತ ಏನು ಕರಿತೀವಿ ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ನಿನ್ನೇನೋ ಕ್ಲಾಸಲ್ಲಿ ನೋಡ್ತೀವಿ ಅದನ್ನೇ ಮತ್ತೆ ನೋಡಿಕೊಂಡು ಏನೇನು ಪ್ರಾಬ್ಲಮ್ ಬರುತ್ತೆ ಏನೇನು ಮಾನವನ ಕನ್ನಲ್ಲಿ ಪ್ರಾಬ್ಲಮ್ ಅಥವಾ ಏನು ಬರುತ್ತೆ ಅದೇನೇ ಹೇಗಿರುತ್ತೆ ಅಂತ ನೋಡ್ತಾ ಬರೋಣ ಸೊ ಮಾನವ ಕಣ್ಣುಗಳು ಓಕೆ ನೋಡಿ ಸೊ ಏನಾಗ್ತಾ ಇರುತ್ತೆ ಇಲ್ಲಿ ಸೊ ಈ ರೀತಿ ಮಾನವನ ಕಣ್ಣು ಇದೆ ಅಂತ ಅಂದ್ಕೊಳ್ಳಿ ಇಲ್ಲಿ ಐಲೆನ್ಸ್ ಅಥವಾ ಅದನ್ನ ನಾವು ಮಸೂರ ಕಣ್ಣಿನ ಮಸೂರ ಅಂತ ಕರಿತೀವಿ ಆ ಕಣ್ಣಿನ ಮಸೂರ ಈ ರೀತಿ ಇದೆ ಇದರ ಹಿಂದೆ ಕಣ್ಣಿನ ಮಸೂರದ ಹಿಂದೆ ಏನಿದೆ ರೆಟಿನ ಅಥವಾ ಅಕ್ಷಿಪಟಲ ಅಂತ ಕರಿತೀವಿ ಸೊ ಅಥವಾ ಅದನ್ನ ನಾವು ಅಕ್ಷಿಪಟಲ ಅಂತ ಕರಿತೀವಿ ಅಕ್ಷಿಪಟಲ ಈ ರೆಟಿನ ಮೇಲೆ ಏನಾಗ್ತಾ ಇರಬೇಕು ಪ್ರತಿಬಿಂಬ ಬೀಳ್ತಾ ಇರಬೇಕು ಯಾವಾಗಲೂ ಯಾವುದೋ ಒಂದು ವಸ್ತುನ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಆ ವಸ್ತುವಿನಿಂದ ಬಂದಿರುವಂಥ ಬೆಳಕಿನ ಕಿರಣಗಳು ಇಲ್ಲಿರುವಂಥ ಕಣ್ಣಿನ ಮಸೂರ ಈ ಯಾವ ಥರದ ಮಸೂರ ಇದು ಕಣ್ಣಿನ ಮಸೂರ ಯಾವ ಥರದ ಮಸೂರ ಪೀನ ಮಸೂರ ಅಥವಾ ಅದನ್ನು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ ಯಾವಾಗಲೂ ಪೀನ ಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸ್ ಅದ ಕೆಲಸ ಏನಿರುತ್ತೆ ಬಂದಿರುವಂಥ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಣ ಮಾಡೋದು ಅದನ್ನು ನಾವು ಕಾನ್ವರ್ಜಿಂಗ್ ಅಂತ ಕರಿತೀವಿ ನಾವು ಎಲ್ಲಿ ಕೇಂದ್ರೀಕರಿಸ್ಬೇಕು ಅದೆಲ್ಲ ಕೇಂದ್ರೀಕರಿಸೋದು ಎಲ್ಲಿ ಕೇಂದ್ರೀಕರಿಸಬೇಕು ರೆಟಿನ ಮೇಲೆ ಕೇಂದ್ರೀಕರಿಸಬೇಕು ಬಂದಿರುವಂಥ ಬೆಳಕಿನ ಕೆರೆಗಳನ್ನೆ ರೆಟ್ಟಿನ ಮೇಲೆ ಕೇಂದ್ರೀಕರಿಸ್ಬೇಕು ಯಾಕಂದರೆ ರೆಟ್ಟನಾ ಮೇಲೆ ಕೇಂದ್ರೀಕರಿಸಿದಾಗ ಮಾತ್ರ ರೆಟನಾ ಮೇಲೆ ಅಥವಾ ಅಕ್ಷೇಪಾಟಲ್ನ ಮೇಲೆ ಏನಾಗ್ತಾ ಇರುತ್ತೆ ಪ್ರತಿಬಿಂಬ ಉಂಟಾಗ್ತಾ ಇರುತ್ತೆ ಆ ಪ್ರತಿಬಿಂಬವನ್ನು ರೆಟನಾ ಮೇಲೆ ಇರುವಂಥ ಜೀವಕೋಶಗಳು ಎರಡು ಥರದ ಜೀವಕೋಶಗಳು ಒಂದು ರಾಡ್ ಜೀವಕೋಶಗಳು ಇನ್ನೊಂದು ಕೋಣ್ ಜೀವಕೋಶಗಳು ಇವುಗಳ ಎರಡರ ಸಹಾಯದಿಂದ ನಾವೇನು ಮಾಡ್ತಾ ಹೋಗ್ತೀವಿ ಪ್ರತಿಬಿಂಬವನ್ನು ನೋಡ್ಕೊಳ್ತಾ ಬರ್ತೀವಿ ಅದನ್ನ ಐಡೆಂಟಿಫಿಕೇಶನ್ ಮಾಡ್ಕೊಳ್ತಾ ಬರ್ತೀವಿ ಹಾಗೆ ಕೋನ್ ಜೀವಕೋಶಗಳು ಕಲರ್ನ ಪತ್ತೆ ಹಚ್ಚುತ್ತೆ ರಾಡ್ ಜೀವಕೋಶಗಳು ಆ ಪ್ರತಿಬಿಂಬದಿಂದ ಬಂದಿರುವಂಥ ಬೆಳಕಿನ ಪ್ರಕಾಶಮಾನತೆ ಅಥವಾ ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಏನು ಕರಿತೀವಿ ಅದನ್ನು ಏನು ಮಾಡುತ್ತೆ ಪತ್ತೆ ಹಚ್ಚಲಿಕ್ಕೆ ರಾಡ್ ಜೀವಕೋಶಗಳು ಹೆಲ್ಪ್ ಮಾಡುತ್ತೆ ಓಕೆ ಸೊ ಇದಿಷ್ಟು ಕಾನ್ಸೆಪ್ಟ ನಿನ್ನೆ ಕ್ಲಾಸಲ್ಲಿ ನೋಡಿದೀನೋ ಇವಾಗ ಇದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಇಲ್ಲಿ ಸಿಲೆರಿ ಮಲ್ಸ್ ಅಥವಾ ನಾವು ಏನು ಕರಿತೀವಿ ಸಿಲೇರಿ ಸ್ನಾಯುಗಳು ಅಂತ ಇರುತ್ತೆ ಯಾವುದು ಐಲೆನ್ಸ್ ಮೇಲೆ ಅಥವಾ ಕಣ್ಣಿನ ಮಸೂರದ ಮೇಲೆ ಸಿಲೇರಿ ಸ್ನಾಯುಗಳು ಅಂತ ಇರುತ್ತೆ ಸಿಲೇರಿ ಸ್ನಾಯುಗಳು ಅಂತ ಇರುತ್ತೆ ಈ ಸಿಲೇರಿ ಸ್ನಾಯುಗಳ ಕೆಲಸ ಏನು ದೇಹದಲ್ಲಿರುವಂಥ ಯಾವುದೇ ಸ್ನಾಯುಗಳು ಅಥವಾ ಮನಸ್ಸುಗಳು ತೊಗೊಳ್ಳಿ ಅದೇನು ಮಾಡ್ತಾ ಇರ್ತದೆ ಯಾವಾಗಲೂ ಕಾಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ ಅಥವಾ ಸಂಕೋಚನೆ ವ್ಯಾಕೋಚನೆ ಮಾಡ್ತಾ ಇರ್ತದೆ ಅದೇ ಥರ ಇಲ್ಲಿರುವಂಥ ಸಿಲೇರಿ ಸ್ನಾಯುಗಳು ಮಾಡುತ್ತೆ ಸಂಕೋಚನೆ ವ್ಯಾಕೋಚನೆ ಮಾಡ್ತಾ ಇರ್ತೆ ಇದ್ರ ಸಂಕೋಚನೆ ವ್ಯಾಕೋಚನೆ ಮಾಡಿದಾಗ ಇಲ್ಲಿ ಐಲೆನ್ಸ್ ಅಥವಾ ಕಣ್ಣಿನ ಮಸೂರ ಏನು ಮಾಡ್ತಾ ಇರ್ತದೆ ಅದರ ಸೈಜ್ ಅಥವಾ ಗಾತ್ರವನ್ನು ಏನು ಮಾಡ್ತಾ ಇರ್ತಾರೆ ರೆಗ್ಯುಲೇಟ್ ಮಾಡ್ತಾ ಇರ್ತೆ ನಿಯಂತ್ರಣ ಮಾಡ್ತಾ ಇರ್ತೆ ಓಕೆ ಹೇಗೆ ಯಾವಾಗ ನಾವು ಹತ್ತಿರದ ವಸ್ತುವನ್ನ ನೋಡ್ತಾಯಿರ್ತೀವಿ ಹತ್ತಿರನ ವಸ್ತುವನ್ನು ನೋಡ್ತಿರ್ಬೇಕಾದ್ರೆ ಅದರಿಂದ ಬಂದಿರುವಂಥ ಬೆಳಕನ್ನು ಇದು ಸಿಲೆರಸ್ ನಾಯುಗಳು ಕಾಂಟ್ರಾಕ್ಷನ್ ಆಗುತ್ತೆ ಅಂದರೆ ಸಂಕೋಚನವಂತ ಸಂಕೋಚನ ಹೊಂದಿದ ತಕ್ಷಣ ಈ ಐಲೆನ್ಸ್ ಅಥವಾ ಕಣ್ಣಿನ ಮೊಸರ ಚಿಕ್ಕದಾಗುತ್ತೆ ಚಿಕ್ಕದಾದ ತಕ್ಷಣ ಅಲ್ಲಿ ಬಂದಿರುವಂಥ ಬೆಳಕಿನ ಕಿರಣಿಗಳು ಎಕ್ಸಾಕ್ಟಾಗಿ ರೆಟಿನ ಮೇಲೆ ವಿಕೇಂದ್ರೀಕರಣ ಮಾಡೋ ಥರ ಅಥವಾ ಕನ್ವರ್ಜ್ ಆಗೋ ಥರ ಮಾಡಿಸುತ್ತೆ ಯಾವಾಗ ನಾವು ದೂರದ ಆಬ್ಜೆಕ್ಟನ್ನ ನೋಡ್ತಾ ಇರ್ತೀವಿ ದೂರದ ವಸ್ತುಗಳನ್ನು ನೋಡ್ತಾಯಿರ್ತೀವಿ ಅವಾಗ ಬಂದಿರುವಂಥ ಬೆಳಕಿನ ಕಿರಣಗಳನ್ನು ಮತ್ತೆ ರಿಟರ್ನ ಮೇಲೆ ಬೆಳೆಸ್ಬೇಕು ಅವಾಗ ಏನಾಗುತ್ತೆ ಆವಾಗ ಏನಾಗ್ತಾ ಇರುತ್ತೆ ಸಿಲೇರಿ ಸ್ನಾಯುಗಳು ಹಿಗ್ಗುತ್ತವೆ ವ್ಯಾಕೋಚನೆ ಹೊಂದ್ತವೆ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಯಾವಾಗ ಅದು ಎಕ್ಸ್ಪ್ಯಾನ್ಷನ್ ಆಗುತ್ತೆ ಇಲ್ಲಿರುವಂಥ ಐಲೆನ್ಸ್ ಅಥವಾ ಕನಿನ ನಮ್ಮ ಹಿಗ್ಗಿಸುತ್ತೆ ಹಿಗ್ಸುತ್ತೆ ವ್ಯಾಕೋಚನೆ ಹೊಂದುತ್ತೆ ವ್ಯಾಕೋಚನ ಹೊಂದಿದ ತಕ್ಷಣ ಬಂದಿರುವಂಥ ಬೆಳಕಿನ ಕಿರಣಗಳು ಎಕ್ಸಾಕ್ಟಾಗಿ ರಿಟರ್ನ ಮೇಲೆ ಏನಾಗುತ್ತೆ ಕನ್ವರ್ಚ್ ಆಗುತ್ತೆ ಅಥವಾ ವಿಕೇಂದ್ರೀಕರಣ ಹೊಂದುತ್ತೆ ಹೀಗಾಗಿ ರೆಟನಾ ಮೇಲೆ ಏನು ಉತ್ಪಾದನೆ ಆಗ್ತಾ ಇರುತ್ತೆ ಯಾವಾಗಲೂ ಪ್ರತಿಬಿಂಬ ಉತ್ಪಾದನೆ ಆಗ್ತಾ ಇರುತ್ತೆ ಹತ್ತಿರದ ವಸ್ತುನ ನೋಡಲಿ ಅಥವಾ ದೂರದ ವಸ್ತುನೇ ನೋಡಲಿ ಯಾವಾಗಲೂ ರೆಟನಾ ಮೇಲೆ ಏನು ಉತ್ಪಾದನೆ ಆಗ್ತಾ ಇರುತ್ತೆ ಪ್ರತಿಬಿಂಬ ಉತ್ಪಾದನೆ ಆಗ್ತಾ ಇರುತ್ತೆ ಅದಕ್ಕೆ ಮಾತ್ರ ನಮಗೆ ಕರೆಕ್ಟಾಗಿ ಕ್ಲಿಯರಾಗಿ ಆಬ್ಜೆಕ್ಟ್ಗಳು ಅಥವಾ ವಸ್ತುಗಳು ಕಾಣಿಸೋದು ಇವಾಗ ಯಾವುದೇ ಒಂದು ವಸ್ತು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಬ್ಲರಾಗಿ ಕಾಣಿಸ್ತಾ ಇದೆ ಅಂತಂದರೆ ಪ್ರಾಬ್ಲಮ್ ಏನಾಗಿರ್ಬೋದು ಸಿಲೇರಿ ಮಲ್ಸಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಸಿಲೇರಿ ಸ್ನಾಯುಗಳಲ್ಲಿ ಏನೋ ನ್ಯೂನತೆ ಅಥವಾ ಪ್ರಾಬ್ಲಮ್ ಬಂದಿರುತ್ತೆ ಏನು ಪ್ರಾಬ್ಲಮ್ ಬಂದಿರುತ್ತೆ ಅಂದರೆ ಕರೆಕ್ಟಾಗಿ ಅದು ಸಂಕೋಚನೆ ವ್ಯಾಕೋಚನೆಯನ್ನು ತೋರಿಸ್ತಾ ಇರಲ್ಲ ಇದು ಕರೆಕ್ಟಾಗಿ ಸಂಕೋಚನ ವ್ಯಾಕೋಚನೆ ಕಾಮ್ ಕಾಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್ ಆಗಲ್ಲ ಅಂತಂದರೆ ಇದರ ಸೈಜ್ ಐಲೆನ್ಸ್ ಅಥವಾ ಕಣ್ಣಿನ ಮಸೂರದ ಸೈಜ್ ಏನಾಗೋಲ್ಲ ನಿಯಂತ್ರಣ ಆಗೋಲ್ಲ ರೆಗ್ಯುಲೇಟ್ ಆಗಲ್ಲ ಹೀಗಾಗಿ ಬಂದಿರುವಂಥ ಬೆಳಕಿನ ಕಿರಣಿಗಳನ್ನ ಎಕ್ಸಾಕ್ಟಾಗಿ ರೆಟನಾ ಮೇಲೆ ವಿಕೇಂದ್ರೀಕರಿಸೋಕ್ಕೆ ಆಗ್ತಿರಲ್ಲ ಕನ್ವರ್ಜ್ ಮಾಡೋಕ್ಕಾಗ್ತಿರೋಲ್ಲ ಅದಕ್ಕೋಸ್ಕರ ರೆಟನಾ ಮೇಲೆ ಪ್ರತಿಬಿಂಬ ಆಗ್ತಿರಲ್ಲ ಒಂದು ವೇಳೆ ರೆಟಿನ ಮುಂದೆ ಆಗ್ತಿರ್ಬೋದು ಅಥವಾ ರೆಟಿನ ಹಿಂದೆ ಪ್ರತಿಬಿಂಬ ಆಗ್ತಾ ಇರ್ಬೋದು ಹೀಗಾಗಿ ಅಲ್ಲಿ ನಮಗೆ ವಸ್ತುಗಳು ಕರೆಕ್ಟಾಗಿ ಕಾಣಿಸ್ತಿರಲ್ಲ ಬ್ಲರಾಗಿ ಕಾಣಿಸ್ತಾ ಇರುತ್ತೆ ಅದನ್ನು ನಾವೊಂದು ಕರ್ತಿ ಕಣ್ಣಿನ ನ್ಯೂನತೆ ಅಥವಾ ನಾವು ಐ ಪ್ರಾಬ್ಲಮ್ಸ್ ಹ್ಯೂಮನ್ ಐ ಪ್ರಾಬ್ಲಮ್ಸ್ ಅಂತ ಕರಿತಾ ಹೋಗ್ತೀವಿ ಹಾಗೆ ಎಷ್ಟು ಹ್ಯೂಮನ್ ಐ ಪ್ರಾಬ್ಲಮ್ಸ್ಗಳಿದ್ದಾವೆ ಒಂದೊಂದಾಗಿ ನೋಡ್ತಾ ಬನ್ನ ಓಕೆ ಫಸ್ಟ್ ಹ್ಯೂಮನ್ ಐ ಪ್ರಾಬ್ಲಮ್ಸ್ ಅದನ್ನೊಂದು ಕರ್ತಿ ಮಯೋಪಿಯಾ ಅಂತ ಕರಿತೀವಿ ಮಯೋಪಿಯಾ 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 ಇದನ್ನೇ ನಾವು ಇನ್ನೊಂದು ಹೆಸರಿಂದನೂ ಕರಿತೀವಿ ಮಯೋಪಿಯಾ ಇನ್ನೊಂದು ಹೆಸರಿಂದನೂ ಕರಿತೀವಿ ಅದನ್ನ ನಾವು ಕರಿತೀವಿ ಶಾರ್ಟ್ ಸೈಟೆಡ್ನೆಸ್ ಅಂತ ಕರಿತೀವಿ ಶಾರ್ಟ್ ಸೈಟೆಡ್ನೆಸ್ ಶಾರ್ಟ್ ಸೈಟೆಡ್ನೆಸ್ ಅಥವಾ ಅದನ್ನೇ ನಾವು ಇನ್ನೊಂದು ಹೆಸರಿಂದ ಕನ್ನಡದಲ್ಲಿ ಅಂತ ಕರಿತೀವಿ ಸಮೀಪ ದೃಷ್ಟಿ ಸಮೀಪ ದೃಷ್ಟಿ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ ನಾವು ದೃಷ್ಟಿ ದೋಷ ಅಂತ ಹೇಳ್ತೀವಿ ದೃಷ್ಟಿ ದೋಷ ಶಾರ್ಟ್ ಸೈಟೆಡ್ನೆಸ್ ಅಥವಾ ದೃಷ್ಟಿ ದೋಷ ಅಂತ ಕರಿತೀವಿ ಅಂದರೆ ಮೀನಿಂಗೇನು ಹೆಸರಲ್ಲಿದೆ ನಾವು ಅರ್ಥ ಮಾಡ್ಕೋಬೇಕಷ್ಟೇ ಏನು ಮೀನಿಂಗು ಏನು ಹೆಸ್ ಹೇಳ್ತಾ ಇದೆ ನೋಡ್ಕೊಳ್ಳಿ ಶಾರ್ಟ್ ಸೈಟ್ ಸಮೀಪ ದೃಷ್ಟಿ ಅಂದರೆ ಮೀನಿಂಗ್ ಏನಾಯಿತು ಯಾವುದೇ ಹತ್ತಿರದ ವಸ್ತುಗಳಿದ್ದಾವೆ ಅವುಗಳು ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಸಮೀಪ ದೃಷ್ಟಿ ಹತ್ತಿರದ ವಸ್ತುಗಳು ಚೆನ್ನಾಗಿ ಕಾಣಿಸುತ್ತೆ ಕ್ಲಿಯರಾಗಿ ಕಾಣಿಸುತ್ತೆ ದೂರದ ವಸ್ತುಗಳು ದೂರದ ವಸ್ತುಗಳು ಹೋಗುತ್ತೆ ಕರೆಕ್ಟಾಗಿ ಕಾಣಿಸ್ತಾ ಇರಲ್ಲ ಬ್ಲರಾಗಿ ಕಾಣಿಸ್ತಾ ಇರುತ್ತೆ ಆ ಸಿಚುವೇಶನ್ನ ಆ ಪ್ರಾಬ್ಲಮ್ನ ನಾವು ಒಂದು ಕರಿತೀವಿ ಮಯೋಪಿಯಾ ಅಥವಾ ಸಮೀಪ ದೋಷ ಅಥವಾ ಶಾರ್ಟ್ ಸರ್ಟಿಡ್ನೆಸ್ ಅಂತ ಕರಿತೀವಿ ನಾವು ಹತ್ತಿರದ ಆಬ್ಜೆಕ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಹತ್ತಿರದ ವಸ್ತುಗಳು ಚೆನ್ನಾಗಿ ಕಾಣ್ತಾ ಇರುತ್ತೆ ದೂರದ ವಸ್ತುಗಳು ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಬ್ಲರಾಗಿ ಕಾಣಿಸ್ತಾ ಇರುತ್ತೆ ಯಾಕೆ ಈ ಥರ ಆಗಿರುತ್ತೆ ನೋಡೋಣ ಓಕೆ ಸೊ ನಾವೇನು ಹೇಳಿದ್ವಿ ಒಂದು ಕಣ್ಣಿನ ಮಸೂರ ಇದೆ ಈ ರೀತಿ ಏನಿದೆ ಕಣ್ಣಿದೆ ಇಲ್ಲಿ ಏನಿದೆ ರೆಟ್ಟಿನ ಅಥವಾ ಅದನ್ನು ಅಕ್ಷಿ ಪಡಲ್ಲ ಅಂತ ಕರಿತೀವಿ ಸೊ ಹತ್ತಿರದ ಆಬ್ಜೆಕ್ಟ್ ನೋಡ್ತಿರ್ಬೇಕಾದ್ರೆ ಸೊ ಕಣ್ಣಿಗೆ ಹತ್ತಿರ ಇದೆ ಒಂದು ವಸ್ತು ಅದರಿಂದ ಬಂದಿರುವಂಥ ಬೆಳಕಿನ ಕಿರಣಗಳು ಕನಿ ಮಸೂರದ ಮೇಲೆ ಬೀಳ್ತವೆ ಮೇಲೆ ಆ್ಯಕ್ಚುಲಾಗಿ ಎಲ್ಲಿ ಹೋಗ್ಬಿಟ್ಟು ಮೀಟ್ ಆಗಬೇಕು ಅಥವಾ ವಿಕೇಂದ್ರೀಕರಣ ಕೊಡಬೇಕು ಅವು ಹೋಗ್ಬಿಟ್ಟು ರೆಟರ್ನ್ ಮೇಲೆ ವಿಕೇಂದ್ರೀಕರಣ ಕೊಡಬೇಕು ಕರೆಕ್ಟಾಗಿ ವಿಕೇಂದ್ರೀಕರಣ ಆಗ್ತದೆ ಯಾವಾಗ ಇದು ಹತ್ತಿರದ ಆಬ್ಜೆಕ್ಟ್ ಅಥವಾ ಹತ್ತಿರದ ವಸ್ತುಗಳಿದ್ದಾಗ ಹತ್ತಿರದ ವಸ್ತುಗಳಿದ್ದಾಗ ಕರೆಕ್ಟಾಗಿ ರೆಟನಾ ಮೇಲೆ ಪ್ರತಿಬಿಂಬ ಉತ್ಪಾದನೆ ಆಗ್ತದೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿರುವಂಥ ಸಿಲೇರಿ ಸ್ನಾಯುಗಳು ಕರೆಕ್ಟಾಗಿ ಏನಾಗಿತ್ತು ಆಗಿ ಸಂಕೋಚನ ಹೊಂದ್ಬಿಟ್ಟು ಇದ್ರದ್ದು ರೆಟನ್ ಮೇಲೆ ಬೀಳೋ ಥರ ಮಾಡ್ತದೆ ಪ್ರತಿಬಿಂಬ ರೆಟನ್ ಮೇಲೆ ಬೀಳೋ ಥರ ಮಾಡ್ತದೆ ಆವಾಗ ಕರೆಕ್ಟಾಗಿ ವಸ್ತುಗಳು ಕ್ಲಿಯರಾಗಿ ಕಾಣಿಸ್ತದೆ ಯಾವಾಗ ನಾವು ದೂರದ ಆಬ್ಜೆಕ್ಟ್ ಅಥವಾ ದೂರದ ವಸ್ತುವನ್ನು ನೋಡ್ತಾ ಇರ್ತೀವಿ ದೂರದ ವಸ್ತುವನ್ನು ನೋಡ್ತಾ ಇರ್ತೀವಿ ಏನಾಗಬೇಕು ಬಂದಿರುವಂಥ ಬೆಳಕಿನ ಕಿರಣಗಳು ಬಂದಿರುವಂಥ ಬೆಳಕಿನ ಕಿರಣಗಳು ರೆಟನ್ ಮೇಲೆ ಆಗಿ ಬೀಳಬೇಕು ವಿಕೇಂದ್ರೀಕರಣ ಆಗಿ ಬೀಳಬೇಕು ಹೇ ಯಾವಾಗ ರೆಟನ್ ಮೇಲೆ ವಿಕೇಂದ್ರೀಕರಣ ಆಗಿ ಬೀಳುತ್ತೆ ಯಾವಾಗ ಅಂದರೆ ಸಿಲೆರಿಯ ಸ್ನಾಯಿಗಳು ಅಲ್ಲೇನಾಗಬೇಕು ವ್ಯಾಕೋಚಿನ ಹೊಂದಬೇಕು ವ್ಯಾಕೋಚನೆ ಹೊಂದಿ ಎಕ್ಸ್ಪ್ಯಾನ್ಷನ್ ಆದ ತಕ್ಷಣ ಇಲ್ಲಿ ಯಾವುದು ಐಲೆಂಡ್ಸ್ ಅಥವಾ ಕಣ್ಣಿನ ಮಸೂರ ಅದು ಏನಾಗುತ್ತೆ ಎಕ್ಸ್ಪ್ಯಾನ್ಷನ್ ಅಥವಾ ವ್ಯಾಕೋಚನೆ ಹೊಂದುತ್ತೆ ಹೀಗಾಗಿ ಅವಾಗ ದೂರದ ವಸ್ತುನ ಬಂದಿರುವಂಥ ಬೆಳಕಿನ ಕಿರಣಗಳು ರೆಟಿನಾ ಆಮೇಲೆ ಬೀಳುತ್ತೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಯಿತು ಸಿಲೇರಿಯಸ್ ಸ್ನಾಯುಗಳು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ ಸಿಲೆರಿ ಸ್ನಾಯುಗಳು ಎಕ್ಸ್ಪ್ಯಾನ್ಷನ್ ಆಗ್ತಿಲ್ಲ ಅಥವಾ ವ್ಯಾಕೋಚನೆ ಹೊಂದಿಲ್ಲ ಅದು ಹೋಗ್ಬಿಟ್ಟು ಸಂಕೋಚನೆ ಆಗಿದ್ದಾಗ ಅಲ್ಲೇ ಹೋಗಿಬಿಟ್ಟು ಕೂತ್ಕೊಂಡ್ಬಿಟ್ಟಿದೆ ಒರಟಾಗಿಬಿಟ್ಟಿದೆ ಒರಟಾಗಿಬಿಟ್ಟಿದೆ ಸ್ಟಿಫ್ ಆಗಿಬಿಟ್ಟಿದೆ ಅಲ್ಲೇ ಕುತ್ಕೊಂಡ್ಬಿಟ್ಟಿದೆ ಹೀಗಾಗಿ ಅದು ನೆಕ್ಸ್ಟು ಎಕ್ಸ್ಪ್ಯಾನ್ಷನ್ ಆಗಬೇಕು ಎಕ್ಸ್ಪ್ಯಾನ್ಷನ್ ಅಥವಾ ವ್ಯಾಕೋಚನೆ ಹೊಂದಬೇಕು ವ್ಯಾಕೋಚನೆ ಹೊಂದಿಲ್ಲ ಸೊ ಇದು ವ್ಯಾಕೋಚನೆ ಹೊಂದಿಲ್ಲ ಹೀಗಾಗಿ ಇದರ ಸೈಜ್ ಕಣ್ಣಿನ ಮಸೂರದ ಸೈಜ್ ಅಥವಾ ಗಾತ್ರೆಯಾಗಿದೆ ದೊಡ್ಡದಾಗಲಿಲ್ಲ ಅದಕ್ಕೋಸ್ಕರ ಏನಾಗ್ತಾ ಹೋಗುತ್ತೆ ಬಂದಿರುವಂಥ ಬೆಳಕಿನ ಕಿರಣಗಳು ದೂರದ ವಸ್ತುವಿನಿಂದ ಬಂದಿರುವಂಥ ಬೆಳಕಿನ ಕಿರಣಗಳು ರೆಟನ್ ಮೇಲೆ ಕಾನ್ವರ್ಸ್ ಅಥವಾ ವಿಕೇಂದ್ರೀಕರಣ ಆಗಬೇಕಾಗಿತ್ತು ಬಟ್ ಅದಕ್ಕಿಂತ ಮೊದಲೇ ವಿಕೇಂದ್ರೀಕರಣ ಆಗಿಬಿಡುತ್ತೆ ಯಾಕೆ ರೆಟನ್ ಮೇಲೆ ಆಗ್ತಿಲ್ಲ ಅದಕ್ಕಿಂತ ಮೊದಲೇ ವಿಕೇಂದ್ರೀಕರಣ ಆಗಿಬಿಡುತ್ತೆ ಹಾಗೆ ರೆಟನ್ ಮೇಲೆ ಆದರೆ ಮಾತ್ರ ನಮ್ಗೆ ಕರೆಕ್ಟಾಗಿ ಕಾಣಿಸೋದು ಯಾಕೆ ಅಲ್ಲಿ ರಾಡ್ ಸೆಲ್ಸ್ ಮತ್ತು ಇರ್ತವೆ ಅವುಗಳ ಹೆಲ್ಪಿಂದ ನಮಗೆ ಕರೆಕ್ಟಾಗಿ ಕಾಣಿಸುತ್ತೆ ಬಟ್ ಇಲ್ಲಿ ಯಾವ ಥರ ರಾಡ್ ಸೆಲ್ಲು ಮತ್ತು ಆ ಥರದ್ದಿಲ್ಲ ಕಾನ್ಸಲ್ಸ್ಗಳಿಲ್ಲ ಇಲ್ಲಿ ರೆಟನೇ ಇಲ್ಲ ಇಲ್ಲಿ ಹೀಗಾಗಿ ಇಲ್ಲಿ ನಮಗೆ ಪ್ರತಿಬಿಂಬ ಆಗ್ತಿರೋದು ಕರೆಕ್ಟಾಗಿ ಕಾಣಿಸಲ್ಲ ಬ್ಲರಾಗಿ ಕಾಣಿಸುತ್ತೆ ಸ್ಪಷ್ಟವಾಗಿ ಕಾಣಿಸ್ತಿರಲ್ಲ ಅಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಇಲ್ಲಿ ಇಲ್ಲಿ ಆಗ್ತಿರುವಂಥ ಪ್ರತಿಬಿಂಬ ಇದು ಯಾವಾಗ ಆಗ್ತದೆ ದೂರದ ವಸ್ತು ಇದ್ದಾಗ ಈ ಥರ ಆಗ್ತದೆ ಹತ್ತಿರದ ವಸ್ತು ಇದ್ದಾಗ ಕರೆಕ್ಟಾಗಿ ರೆಟನ್ ಮೇಲೆ ಬೀಳ್ತದೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ದೂರದ ವಸ್ತು ಇದ್ದಾಗ ರೆಟನಾ ಮುಂದೆ ಪ್ರತಿಬಿಂಬ ಆಗ್ತದೆ ಇಮೇಜ್ ಫಾರ್ಮೇಷನ್ ಆಗ್ತದೆ ಹೀಗಾಗಿ ನಮಗೆ ಕರೆಕ್ಟಾಗಿ ಕಾಣಿಸಿಲ್ಲ ಹಾಗೆ ಎಲ್ಲಿ ಬೆಳಕಿನ ಕಿರಣಗಳು ಕೂಡ್ಕೊಳ್ಳುತ್ತೆ ಅದನ್ನು ನಾವು ಸಂಗಮ ಬಿಂದು ಅಂತ ಕರಿತೀವಿ ಹಾಗರೆ ಆ್ಯಕ್ಚುಲಾಗಿ ಸಂಗಮ ಬಿಂದು ಎಲ್ಲಿ ಬೀಳಬೇಕಾಗಿತ್ತು ರೆಟನಾ ಮೇಲೆ ಬೀಳಬೇಕಾಗಿತ್ತು ಸಂಗಮ ಬಿಂದು ಅಂತ ಹೇಳ್ತೀವಿ ನಾವು ಸಂಗಮ ಬಿಂದು ಅಂತ ಹೇಳ್ತೀವಿ ಆ್ಯಕ್ಚುಲಾಗಿ ಸಂಗಮ ಬಿಂದು ರೆಟನಾ ಮೇಲೆ ಬೀಳಬೇಕಾಗಿತ್ತು ಬಟ್ ಸಂಗಮ ಬಿಂದು ಎಲ್ಲಿ ಬೀಳ್ತಾ ದೂರದ ವಸ್ತು ಇದ್ದಾಗ ಎಲ್ಲಿ ಬೀಳ್ತಾ ಇದೆ ಸಂಗಮ ಬಿಂದು ಇದು ಸಂಗಮ ಬಿಂದು ಅಥವಾ ಅದನ್ನ ಒಂದು ಕರಿತೀವಿ ಫೋಕಸ್ ಪಾಯಿಂಟ್ ಅಂತ ಕರಿತೀವಿ ನಾವು ಇದನ್ನ ನಾವು ಫೋಕಸ್ ಪಾಯಿಂಟ್ ಅಂತ ಕರಿತೀವಿ ಹಾಗಾದರೆ ಫೋಕಸ್ ಪಾಯಿಂಟ್ ಅಥವಾ ಸಂಗಮ ಬಿಂದು ಇಲ್ಲ ಆಗ್ತದೆ ಇವಾಗ ಕಣ್ಣಿನ ಮಸೂರ ಅಥವಾ ಈ ಮಸೂರದಿಂದ ಈ ಮಸೂರದಿಂದ ಈ ಸಂಗಮ ಬಿದ್ದು ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಅಥವಾ ದೂರವನ್ನು ಈ ದೂರವನ್ನು ನಾವೇನಂತ ಕರಿತೀವಿ ಸಂಗಮ ದೂರ ಅಂತ ಕರಿತೀವಿ ಏನು ಕರಿತೀವಿ ಸಂಗಮ ದೂರ ಅಂತ ಕರಿತೀವಿ ಸಂಗಮ ದೂರ ಅಥವಾ ನಾವು ಅದನ್ನು ಕರ್ತಿ ಫೋಕಲ್ ಲೆಂತ್ ಅಂತ ಕರಿತೀವಿ ಫೋಕಲ್ ಲೆಂತ್ ಫೋಕಲ್ ಲೆಂತ್ ಅಥವಾ ಸಂಗಮ ದೂರ ಅಂತ ಕರಿತೀವಿ ಓಕೆ ಏನಾಯಿತು ಆ್ಯಕ್ಚುಲಾಗಿ ಸಂಗಮ ದೂರ ಸಂಗಮ ಬಿಂದು ಎಲ್ಲಿ ಬೀಳಬೇಕಾಗಿತ್ತು ರಿಟರ್ನ್ ಮೇಲೆ ಬೀಳಬೇಕಾಗಿತ್ತು ಸಂಗಮ ದೂರ ಇರಬೇಕಾಗಿತ್ತು ಬಟ್ ಇವಾಗ ಸಂಗಮ ಬಿಂದು ಎಲ್ಲಾಗ್ತದೆ ಇಲ್ಲಾಗ್ತದೆ ಇಲ್ಲಾಗ್ತದೆ ಹಾಗೆ ಆ ಸಂಗಮ ದೂರ ಎಷ್ಟಿದೆ ಮೊದಲಿನಕ್ಕಿಂತ ಕಡಿಮೆ ಆಗಿದೆ ಅಲ್ಲ ಮೊದಲು ಇಷ್ಟು ಇರಬೇಕಾಗಿತ್ತು ಆ್ಯಕ್ಚುಲಾಗಿ ಸಂಗಮ ದೂರ ಇಷ್ಟಿರಬೇಕಾಗಿತ್ತು ಬಟ್ ಸಂಗಮ ದೂರ ಏನಾಗ್ತದೆ ಕಡಿಮೆ ಆಗ್ತದೆ ಆ ಸಂಗಮ ದೂರ ಕಡಿಮೆ ಇದ್ದಕ್ಕೇ ಏನಾಗ್ತದೆ ಬಂದಿರುವಂಥ ಬೆಳಕಿನ ಕಿರಣಗಳು ಇಲ್ಲಿ ಬಂದುಬಿಟ್ಟು ವಿಕೇಂದ್ರೀಕರಣ ಆಗ್ತದೆ ಹೀಗಾಗಿ ಪ್ರತಿಬಿಂಬ ಎಲ್ಲಿ ಉತ್ಪಾದನೆ ಆಗ್ತದೆ ರೆಟರ್ ಮುಂದೆ ಉತ್ಪಾದನೆ ಆಗ್ತದೆ ಹಾಗೆ ಈ ರೀತಿ ಆಗಲಿಕ್ಕೆ ಏನೇನು ಪ್ರಾಬ್ಲಮ್ ಆಯಿತು ಅರ್ಥ ಆಯಿತಾ ಏನೇನು ಪ್ರಾಬ್ಲಮ್ ಆಯಿತು ನೋಡೋಣ ಫಸ್ಟ್ ಶಾರ್ಟ್ ಸರ್ಕೆಟ್ನೆಸ್ ಅಥವಾ ಮಯೋಪಿಯ ದೃಷ್ಟಿದೋಷ ಆಗಲಿಕ್ಕೆ ಏನೇನು ಆಯಿತು ಒಂದೇತು ಇಲ್ಲಿರುವಂಥ ಸಿಲೇರಿ ಸ್ನಾಯಿಗಳು ಕರೆಕ್ಟಾಗಿ ವರ್ಕ್ ಮಾಡಿಲ್ಲ ಏನಾಯಿತು ಸ್ಟಿಫ್ನೆಸ್ ಆಫ್ ಸಿಲೆರಿ ಮಲ್ಸ್ ಅಥವಾ ಸಿಲೇರಿ ಸ್ನಾಯುಗಳ ಸಿಲೇರಿ ಸ್ನಾಯುಗಳ ಹೊರಟುತ್ತನ ಅಂತ ಕರಿತೀನಿ ಸಿಲೇರಿ ಸ್ನಾಯುಗಳ ಹೊರಟುತ್ತನ ಅಂತ ಕರಿತೀನಿ ಹಾಗೆ ಸಿಲೇರಿ ಸ್ನಾಯುಗಳು ಹೊರಟಾಯಿತು ಯಾವಾಗ ಒರಟಾಗಿತ್ತು ಕಾಂಟ್ರಾಕ್ಷನ್ ಆಗಿ ಸಂಕೋಚನ ಹೊಂದಿದಾಗ ಒರಟಾಗಿ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ನೆಕ್ಸ್ಟ್ ಅದು ಎಕ್ಸ್ಪೆನ್ಷನ್ ಆಗಬೇಕಾಗಿತ್ತು ವ್ಯಾಕೋಚನ ಹೊಂದಬೇಕಾಗಿತ್ತು ಹೊಂದುತ್ತಾ ಇಲ್ಲ ಹೀಗೆ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾವೆ ಅದನ್ನು ನಾವು ಹೊರಟುತನ ಅಂತ ಕರಿತೀನಿ ಸ್ಟಿಫ್ ಆಗಿಬಿಟ್ಟಿದ್ದಾವೆ ನೆಕ್ಸ್ಟ್ ಆ ರೀತಿ ಸ್ಟಿಫ್ ಆಗಿದ್ದಕ್ಕೆ ಏನಾಗ್ತದೆ ಪ್ರಾಬ್ಲಮು ಪ್ರಾಬ್ಲಮ್ ಏನಾಗ್ತದೆ ಸಂಗಮ ದೂರ ಇರಬೇಕಾಗಿತ್ತು ಬಟ್ ಸಂಗಮ ದೂರ ಏನಾಗ್ತದೆ ಕಡಿಮೆ ಆಗ್ತದೆ ಹಾಗೆ ಎರಡನೇ ಪ್ರಾಬ್ಲಮ್ ಏನು ಇದಾಗೋದಕ್ಕೆ ಪ್ರಾಬ್ಲಮ್ ಏನು ಎರಡನೇ ಪ್ರಾಬ್ಲಮ್ ಸಂಗಮ ದೂರ ಚಿಕ್ಕದಾಗಿದೆ ಅಥವಾ ಸಂಗಮ ದೂರ ಕಡಿಮೆ ಆಗಿದೆ ಸೊ ಡಿಕ್ರೀಸ್ ಇನ್ ದಿ ಫೋಕಲ್ ಲೆಂತ್ ಫೋಕಲ್ ಲೆಂತ್ ಏನಾಯಿತು ಡಿಕ್ರೀಸ್ ಆಯಿತು ಓಕೆ ಸಂಗಮ ದೂರ ಚಿಕ್ಕದಾಯಿತು ಓಕೆ ನೆಕ್ಸ್ಟ್ ಒನ್ ಸಂಗಮ ದೂರ ಚಿಕ್ಕದಾಯಿತು ಆ ಸಂಗಮ ದೂರ ಚಿಕ್ಕದಾಗಿದ್ದಕ್ಕೆ ಪ್ರತಿಬಿಂಬ ಉತ್ಪಾದನೆ ಆಗ್ತದ್ದು ಎಲ್ಲಿ ಉತ್ಪಾದನೆ ಆಗ್ತದೆ ರೆಟ್ನಾ ಮುಂದೆ ಅಥವಾ ಅಕ್ಷಿಪಟಲದ ಮುಂದೆ ಪ್ರತಿಬಿಂಬ ಉತ್ಪಾದನೆ ಆಗ್ತದೆ ಹಾಗಾದರೆ ಪ್ರತಿಬಿಂಬ ಸೊ ಪ್ರತಿಬಿಂಬ ಉತ್ಪಾದನೆ ಆಗ್ತಾ ಇರೋದು ಅಕ್ಷಿಪಟಲದ ಮುಂದೆ ಉತ್ಪಾದನೆ ಆಗ್ತಾ ಇರ್ತದೆ ಅಕ್ಷಿಪಟಲದ ಮುಂದೆ ಉತ್ಪಾದನೆ ಆಗ್ತಾ ಇರ್ತದೆ ಅಥವಾ ನೆಟನಾ ಮುಂದೆ ಉತ್ಪಾದನೆ ಆಗ್ತಾ ಇರ್ತದೆ ಇವು ಮೂರು ಕಾಲ್ಸಿಂದ ಏನಾಗ್ತದೆ ಅಲ್ಲಿ ಶಾರ್ಟ್ ಸರ್ಕಿಟ್ನ ಸಮೀಪ ದೋಷ ಅಥವಾ ಮಯೋಪಿಯಾ ಆಗ್ತದೆ ಓಕೆ ಇದು ಗೊತ್ತಾಯ್ತು ನಮಗೆ ಇವಾಗ ನಾವೇನು ಮಾಡ್ಬೋದು ಇದನ್ನ ಹೆಂಗೆ ಟ್ರೀಟ್ಮೆಂಟ್ ಮಾಡ್ಬೋದು ಓಕೆ ಟ್ರೀಟ್ಮೆಂಟ್ ಹೆಂಗೆ ಮಾಡ್ಬೋದು ನೋಡೋಣ ಇವಾಗ ಟ್ರೀಟ್ಮೆಂಟ್ ಹೆಂಗೆ ಮಾಡ್ಬೋದು ಪ್ರಾಬ್ಲಮ್ ಎಲ್ಲ ಆಗ್ತದೆ ನಮಗೆ ದೂರದ ವಸ್ತುವನ್ನ ನೋಡ್ತಿರ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತದೆ ನಮಗೆ ದೂರದ ವಸ್ತುವನ್ನ ನೋಡ್ತಿರ್ಬೇಕಾದ್ರೆ ಮಾತ್ರ ಪ್ರಾಬ್ಲಮು ಉಳಿದೆಲ್ಲ ನಮಗೆ ಪ್ರಾಬ್ಲಮ್ ಆಗ್ತಿಲ್ಲ ಹತ್ತಿರದ ವಸ್ತು ನೋಡ್ತಿದೆ ಕರೆಕ್ಟಾಗಿ ಕ್ಲಿಯರಾಗಿ ಕಾಣ್ತದೆ ದೂರದ ವಸ್ತು ನೋಡ್ತಿರ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತದೆ ಯಾಕೆ ದೂರದ ವಸ್ತು ನೋಡ್ತಿರ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತದೆ ಇಲ್ಲಿ ಬಂದಿರೋ ದೂರದ ವಸ್ತುವಿನಂತ ಬಂದಿರುವಂಥ ಬೆಳಕಿನ ಕಿರಣಗಳು ರೆಟ್ನ ಮುಂದೆನೇ ಏನಾಗ್ತದೆ ಕನ್ವರ್ಜ್ ಆಗ್ತದೆ ಅಥವಾ ವಿಕೇಂದ್ರೀಕರಣಗೊಳ್ತದೆ ಹೀಗೆ ಪ್ರಾಬ್ಲಮ್ ಆಗ್ತದೆ ಇವಾಗ ಅದನ್ನೇ ನಾವು ಸಂಗಮ ಬಿಂದು ಇಲ್ಲಿದೆಯಲ್ಲ ಈ ಸಂಗಮ ಬಿಂದುನ್ನ ಇಲ್ಲಿ ತಂದು ಬಿಟ್ಟರೆ ಅಥವಾ ಇದನ್ನೇ ಇಲ್ಲಿ ತಂದು ಬಿಡಬೇಕು ಹೀಗಾಗಿ ಸಂಗಮ ದೂರವನ್ನು ಏನು ಮಾಡಬೇಕು ಜಾಸ್ತಿ ಮಾಡಿಸ್ಬೇಕು ಈ ಪಾಯಿಂಟ್ ಇದನ್ನು ಇಲ್ಲಿ ತರಿಸ್ಬೇಕು ಹಾಗಾದರೆ ಇಲ್ಲಿ ತರಿಸ್ಬೇಕು ಅಂದರೆ ಇಲ್ಲಿ ಬರ್ತಿರುವಂಥ ಬೆಳಕಿನ ಕಿರಣಗಳನ್ನು ನಾವು ವಿಕೇಂದ್ರೀಕರಿಸಿ ಕಣ್ಣಿನ ಮೊಸರಿಗೆ ಬಿಡಬೇಕಾ ಅಥವಾ ಕೇಂದ್ರೀಕರಿಸಿ ಕಣ್ಣಿನ ಮೊಸೂರಕ್ಕೆ ಬಿಡಬೇಕಾ ಯಾಕಂದರೆ ನಾವು ಯೂಸ್ ಮಾಡೋದು ಎರಡು ಥರ ಮೊಸೂರುಗಳನ್ನ ಯೂಸ್ ಮಾಡ್ತೀವಿ ಎರಡು ಥರದ ಮೊಸೂರುಗಳು ಯಾವುದು ಒಂದು ಕಾನ್ಕೇವ್ ಲೆನ್ಸ್ ಅಥವಾ ನಿಮ್ನ ಮಸೂರ ಇದು ಬಂದಿರುವಂಥ ಬೆಳಕಿನ ಏನು ಮಾಡುತ್ತೆ ವಿಕೇಂದ್ರೀಕರಿಸುತ್ತೆ ಓಕೆ ಇನ್ನೊಂದು ಕಾನ್ವೆಕ್ಸ್ ಲೆನ್ಸ್ ಅಥವಾ ಪೀನ ಮಸೂರ ಇದು ಬಂದಿರುವಂಥ ಬೆಳಕಿನ ಕಿರಣಗಳ ಏನು ಮಾಡ್ತಾ ಇರ್ತದೆ ಕೇಂದ್ರೀಕರಿಸುತ್ತೆ ಈ ಥರದ ಎರಡು ಮೊಸೂರಗಳನ್ನ ಅಥವಾ ನಿಮ್ಮ ಮಸೂರ ಪೀನ ಮಸೂರ ಅಂತ ಯೂಸ್ ಮಾಡ್ತೀವಿ ನಾವು ಇವೆರಡನ್ನ ನಾವು ಕಣ್ಣಿನ ಪ್ರಾಬ್ಲಮ್ಗೆ ಯೂಸ್ ಮಾಡ್ಬೋದು ಬಟ್ ಇದರಲ್ಲಿ ಯಾವುದನ್ನು ಯೂಸ್ ಮಾಡಬೇಕು ನೋಡಿ ಇದನ್ನು ದೂರ ತೊಗೊಂಡು ಹೋಗಬೇಕು ಈ ಪಾಯಿಂಟನ್ನು ದೂರ ತೊಗೊಂಡು ಹೋಗಬೇಕು ಅಂತಂದರೆ ಇದನ್ನು ಯೂಸ್ ಮಾಡಿದ್ರೆ ಆಗುತ್ತಾ ಆಗಲ್ಲ ಯಾಕಾಗಲ್ಲ ಇದು ಜಲ್ದಿ ವಿಕೇಂದ್ರೀಕರಿಸಿದ್ ಬೇ ವಿಕ ಕೇಂದ್ರ ಸಾರಿ ಜಲ್ದಿ ಕೇಂದ್ರೀಕರಿಸುತ್ತೆ ಹೀಗಾಗಿ ಇನ್ನೂ ಸ್ವಲ್ಪ ಮುಂದೆ ಬಂದುಬಿಡುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಇದನ್ನು ಯೂಸ್ ಮಾಡಿದ್ರೆ ಈ ಲೆನ್ಸನ್ನು ಯೂಸ್ ಮಾಡಿದ್ರೆ ಅಥವಾ ಮಸೂರನ್ನು ಯೂಸ್ ಮಾಡಿದ್ರೆ ಈ ಪಾಯಿಂಟ್ ಏನಾಗುತ್ತೆ ಇನ್ನೊಂದು ಸ್ವಲ್ಪ ಹಿಂದೆ ಹೋಗುತ್ತೆ ಎಕ್ಸಾಕ್ಟಾಗಿ ರಿಟರ್ನ ಮೇಲೆ ಬಿಡುತ್ತೆ ಹಾಗೆ ಇಲ್ಲಿ ಮೊದಲು ನಾವೇನು ಯೂಸ್ ಮಾಡ್ತಾ ಹೋಗ್ತೀವಿ ಒಂದು ಲೆನ್ಸನ್ನು ಯೂಸ್ ಮಾಡ್ತೀವಿ ಅಥವಾ ಒಂದು ಕರ್ತೀವಿ ವಿಕೇಂದ್ರೀಕರಿಸುವ ಮಸೂರ ಅಥವಾ ಅದನ್ನು ನಿಮ್ಮನ ಮಸೂರವನ್ನು ಯೂಸ್ ಮಾಡ್ತಾ ಬರ್ತೀವಿ ಯಾವಾಗ ನಿಮ್ಮನ್ನ ಮಸೂರವನ್ನು ಯೂಸ್ ಮಾಡ್ತೀವಿ ಏನೇನಾಗುತ್ತೆ ನೋಡೋಣ ನಿಮ್ಮನ್ನ ಮೊಸರನ್ನು ಯೂಸ್ ಮಾಡಿದಾಗ ಏನೇನಾಗುತ್ತೆ ನೋಡೋಣ ಓಕೆ ಸೊ ನಿಮ್ಮನ್ನ ಮೊಸರನ್ನು ಯೂಸ್ ಮಾಡಿದ್ವಿ ಮೊಸರನ್ನು ಯೂಸ್ ಮಾಡಿದಾಗ ಬಂದಿರುವಂಥ ಬೆಳಕಿನ ಕಿರಣಗಳು ಏನಾಗುತ್ತೆ ವಿಕೇಂದ್ರೀಕರಣಗೊಳ್ಳುತ್ತೆ ಆ ವಿಕೇಂದ್ರೀಕರಣಕ್ಕೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಬೀಳುತ್ತೆ ಯಾವುದೋ ಕಣ್ಣಿನ ಮೊಸರ ಮೇಲೆ ಬಂದ್ಬಿಟ್ಟು ಬೀಳುತ್ತೆ ಇವಾಗ ಆ ಕಣ್ಣಿನ ಮೊಸರ ಆ ಬಂದಿರುವಂಥ ಬೆಳಕಿನ ಕಿರಣಗಳನ್ನ ಇಲ್ಲಿ ಜೋಡಿಸೋ ಬದಲು ಅಂದರೆ ಕೇಂದ್ರೀಕರಿಸೋ ಬದಲು ಇದನ್ನು ಹೋಗ್ಬಿಟ್ಟು ಎಲ್ಲಿ ಜೋ ಕೇಂದ್ರೀಕರಿಸುತ್ತೆ ರಿಟರ್ನ ಮೇಲೆ ಕೇಂದ್ರೀಕರಿಸುತ್ತೆ ಹಾಗೆ ಅವಾಗ ನಮಗೆ ಕರೆಕ್ಟಾಗಿ ಶುರು ಶುರುವಾಗುತ್ತೆ ಯಾಕೆ ರೆಟಿನಾ ಮೇಲೆ ಬೆಳೀತಾರೆ ಪ್ರತಿಬಿಂಬ ಹೀಗಾಗಿ ನಮಗೆ ವಸ್ತುಗಳು ಕರೆಕ್ಟಾಗಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಹಾಗೆ ಇಲ್ಲಿ ನಾವು ಬಳಸ್ತಿರುವಂಥದ್ದು ಯಾವುದು ಇದು ಇದು ಯಾವ ಮೊಸರನ್ನು ಬಳಸ್ತಾ ಇದ್ದೀವಿ ನಾವು ಬಳಸ್ತಾ ಇರೋದು ನಿಮ್ಮ ಮೊಸರನ್ನು ಬಳಸ್ತಾ ಇದ್ದೀವಿ ನಿಮ್ಮ ಮಸೂರನ್ನು ಬಳಸ್ತಾ ಇದೀವಿ ಇದನ್ನು ಒಂದು ಕರ್ತೀವಿ ಕಾನ್ಕೇವ್ ಲೆನ್ಸ್ ಅಂತ ನಾವು ಕಾನ್ಕೇವ್ ಲೆನ್ಸ್ ಹಾಗರೆ ಕಾನ್ಕೇವ್ ಲೆನ್ಸ್ ಇನ್ನೊಂದು ಹೆಸರು ಇದನ್ನು ನಾವು ಕರಿತಿವಿ ವಿಕೇಂದ್ರೀಕರಿಸುವ ಮಸೂರ ವಿಕೇಂದ್ರೀಕರಿಸುವ ಮಸೂರ ಅಥವಾ ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀನೋ ಡೈವರ್ಜಿಂಗ್ ಲೆನ್ಸ್ ಅರ್ಥ ಆಯ್ತಾ ಎದಕ್ಕೆ ಬಳಸ್ತಾ ಇದೀವಿ ಅಂತ ಈ ಸಂಗಮ ಬಿಂದುನ ದೂರ ಕಳಿಸ್ಲಿಕ್ಕೆ ಇಲ್ಲೇನು ಮಾಡ್ತಾಯಿರ್ತೀವಿ ವಿಕೇಂದ್ರೀಕರ ಮಸೂರ ಯೂಸ್ ಮಾಡ್ತಾ ಇದ್ವಿ ಬಳಸ್ತಾ ಇದೀವಿ ಸೊ ಇದಿಷ್ಟು ಪಾಯಿಂಟ್ನೇ ನೆನ್ಪಿಟ್ಕೊಳ್ಳಿ ಪ್ರತಿಬಿಂಬ ಎಲ್ಲಾಗ್ತದೆ ರಿಟರ್ನ ಮುಂದೆ ಆಗ್ತದೆ ಯಾವ ಮೊಸರನ್ನು ಬಳಸ್ತಿದ್ವಿ ನಿಮ್ಮ ಮೊಸರನ್ನ ಬಳಸ್ತದ್ವಿ ಓಕೆ ಯಾವ ಪ್ರಾಬ್ಲಮ್ ಬಳಸ್ತಿದ್ವಿ ಶಾರ್ಟ್ ಸರ್ಕಿಟ್ನಸ್ ಅಥವಾ ಮಯೋಪಿಯಾಗೆ ಬಳಸ್ಕೊಳ್ತಾ ಇದ್ವಿ ಹಾಗರೆ ಮಯೋಪಿಯಾ ಸಮೀಪ ದೃಷ್ಟಿ ದೋಷಕ್ಕೆ ಬಳಸ್ಕೊಳ್ತಾ ಇರೋದೇನು ನಿಮ್ಮ ಮೊಸರವನ್ನು ಬಳಸ್ಕೊಳ್ತಾ ಇದ್ವಿ ಹಾಗೆ ಅದನ್ನೇ ನಾವು ನೋಡಿದ್ವಿ ಪವರ್ ಸಾಮರ್ಥ್ಯ ಈ ಮಸೂರ ಸಾಮರ್ಥ್ಯ ಏನತ್ತೆ ನಿಮ್ಮ ಮಸೂರ ಸಾಮರ್ಥ್ಯ ಯಾವಾಗಲೂ ಪಾಸಿಟಿವಲ್ಲಿ ಸಾರಿ ನಿಮ್ಮ ಮಸೂರದ ಸಾಮರ್ಥ್ಯ ಯಾವಾಗಲೂ ಏನಿರುತ್ತೆ ಇರುತ್ತೆ ನಿಮ್ಮ ಮಸೂರ ಸಾಮರ್ಥ್ಯ ನೆಗೆಟಿವ್ ಆಗಿರುತ್ತೆ ಅದೇ ಪೀನ ಮಸೂರ ಸಾಮರ್ಥ್ಯ ಯಾವಾಗಲೂ ಏನಾಗುತ್ತೆ ಪಾಸಿಟಿವ್ ಆಗಿರುತ್ತೆ ಹಾಗೆ ನೀವು ಸ್ಪೆಕ್ಟ್ ಯಾರಾದರೂ ಸ್ಪೆಕ್ಟ್ ಹಾಕೊಳ್ತಾ ಇದ್ದರೆ ನಿಮಗೆ ನಂಬರ್ ಕೊಟ್ಟಿರ್ತಾರೆ ಚೆಕ್ ಮಾಡಿ ನೋಡಿ ಅದು ಪಾಸಿಟಿವ್ ಕೊಟ್ಟಿದ್ದಾರೆ ನೆಗೆಟಿವ್ ಕೊಟ್ಟಿದ್ದಾರೆ ಚೆಕ್ ಮಾಡಿ ನೋಡಿ ನಮ್ಮ ಏಜಲ್ಲಿರೋದು ತುಂಬ ಜಾಸ್ತಿ ಜನ ಈ ನೆಗೆಟಿವ್ನ ಇರ್ತಾರೆ ನೆಗೆಟಿವ್ನ ಬಳಸ್ತಾ ಇದ್ದೀರ ಅಂತಂದರೆ ಏನು ಹಾಕ್ಕೊಳ್ತಾ ಇದ್ದಾರೆ ಯಾವ ಮೊಸರನ್ನು ಹಾಕ್ತಿರ್ತಿದಾರೆ ಕಾನ್ಕೇವ್ ಮೊಸರನ್ನು ಹಾಕೊಳ್ತಾ ಇದ್ದಾರೆ ಅಥವಾ ನಿಮ್ಮನ್ನ ಮಸೂರನ್ನು ಹಾಕೊಳ್ತಾ ಇದ್ದಾರೆ ಇದನ್ನೇ ಹಾಕಿ ಹಾಕೊಳ್ತಿದಾರೆ ಯಾವ ಪ್ರಾಬ್ಲಮಿಂದ ಸಫರ್ ಆಗ್ತಿದ್ದಾರೆ ನೀವು ನಿಮ್ಮಲ್ಲಿ ಯಾವ ಪ್ರಾಬ್ಲಮ್ ಇದೆ ಕಣ್ಣಿನಲ್ಲಿ ಯಾವ ಪ್ರಾಬ್ಲಮ್ ಇದೆ ಮಯೋಪಿಯ ಇದೆ ಅಥವಾ ಅದನ್ನು ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ ಅಂದರೆ ಹತ್ತಿರದ ಆಬ್ಜೆಕ್ಟ್ ಕರೆಕ್ಟಾಗಿ ಕಾಣ್ತಾ ಇರ್ತದೆ ದೂರದ ಆಬ್ಜೆಕ್ಟು ದೂರದ ವಸ್ತುಗಳು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಹೀಗಾಗಿ ಅದನ್ನ ಪ್ರಾಬ್ಲಮಿಂದ ಹೊರಗಡೆ ಬರಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ನಿಮ್ಮ ಮಸೂರ ಅಥವಾ ಅದನ್ನ ನಾವು ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ ಡೈವರ್ಜಿಂಗ್ ಲೆನ್ಸ್ ಅಥವಾ ವಿಕೇಂದ್ರೀಕರಿಸುವ ಮಸೂರ ಅಂತ ಕರಿತೀವಿ ಅದನ್ನ ಇದೆ ಯಾಕೆ ಈ ಥರ ಪ್ರಾಬ್ಲಮ್ ಆಯಿತು ಯಾಕೆ ಪ್ರಾಬ್ಲಮ್ ಆಯಿತು ಸಿಲೇರಿ ಮಾಲ್ಸ್ಗಳೇನಾಯಿತು ಆಗಿಬಿಡ್ತು ಸಿಲೇರಿ ಸ್ನಾಯುಗಳು ಆಗಿಬಿಡ್ತು ಸ್ಟಿಫ್ ಆಗಿಬಿಡ್ತು ಆ ಕರೆಕ್ಟಾಗಿ ನಮಗೆ ಸಂಕೋಚನೆ ವ್ಯಾಕೋಚನೆ ತೋರಿಸ್ತಾ ಇಲ್ಲ ಅದಕ್ಕೆ ಪ್ರಾಬ್ಲಮ್ ಆಯಿತು ಈ ಥರ ಆಗುತ್ತೆ ಒಂದಿಷ್ಟು ಎಕ್ಸಾಂಪಲ್ಸ್ ಹೇಳ್ತೀನಿ ಅದಕ್ಕಾಗತ್ತೆ ಅಂತ ಫಸ್ಟು ಕಂಟಿನ್ಯೂಸ್ ಆಗಿ ಓದೋದ್ರಿಂದ ಈ ಥರ ಪ್ರಾಬ್ಲಮ್ ಬರುತ್ತೆ ಯಾಕಂದರೆ ನಮ್ಮ ಕಣ್ಣು ಹೆಂಗೆ ಅಂತ ಅಂದರೆ ಯಾವಾಗಲೂ ಅಲ್ಲಿರುವಂಥ ಸಿಲೆರಿ ಸ್ನಾಯುಗಳು ಸಂಕೋಚನೆ ವ್ಯಾಕೋಚನೆ ಮಾಡ್ತಾ ಇರಬೇಕು ನಾವು ಕಂಟಿನ್ಯೂಸ್ ಆಗಿ ಒಂದೇ ಡಿಸ್ಟೆನ್ಸನ್ನು ನೋಡ್ತಾ ಹೋದರೆ ಅಲ್ಲಿ ಸಿಲೇರಸ್ ಸ್ನಾಯುಗಳಿಗೆ ವರ್ಕ್ ಇಲ್ಲ ಫಾರ್ ಎಕ್ಸಾಂಪಲ್ ಹತ್ತಿರದ ಆಬ್ಜೆಕ್ಟ್ನೇ ಯಾವಾಗಲೂ ನೋಡ್ತಾ ಇದ್ದರೆ ಸಿಲೇರಿಯಸ್ ಸ್ನಾಯುಗಳು ಕಾಂಟ್ರಾಕ್ಷನ್ ಆಗಿಬಿಟ್ಟು ಅಥವಾ ಅದೇನಾಗುತ್ತೆ ವ್ಯಾಕೋಚನ ಹೊಂದ್ಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಡ್ತವೆ ದೂರದ ಆಬ್ಜೆಕ್ಟ್ ನೋಡ್ತಿರ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ದೂರದ ಆಬ್ಜೆಕ್ಟ್ನೇ ಇದ್ದರೆ ಅದೇನಾಗುತ್ತೆ ವ್ಯಾಕೋಚನೆ ಏನಾಗ್ತಾ ಏನಾಗ್ತದೆ ದೂರದ ಆಬ್ಜೆಕ್ಟ್ನ ನೋಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಇವಾಗ ನಾವು ಕಂಟಿನ್ಯೂಸ್ ಆಗಿ ಬರೀ ಬುಕ್ನೇ ಓದ್ಲಿಕ್ಕೆ ಶುರು ಮಾಡಿದ್ರೆ ಇದೇ ಡಿಸ್ಟೆನ್ಸ್ಗೆ ನಮ್ಮ ಕಣ್ಣು ಅಡ್ಜಸ್ಟ್ ಆಗಿಬಿಡುತ್ತೆ ಅಲ್ಲಿರುವಂಥ ಸಿಲೇರಸ್ ಸ್ನಾಯುಗಳು ಏನಾಗ್ತಾ ಹೋಗುತ್ತೆ ಸಂಕೋಚನ ಹೊಂದ್ಬಿಟ್ಟು ಅಥವಾ ಕಾಂಪ್ರೆಷನ್ ಕಾಂಟ್ರಾಕ್ಷನ್ ಆಗಿಬಿಟ್ಟು ಹಾಗೆ ಉಳ್ಕೊಂಡ್ಬಿಡ್ತವೆ ಹೀಗಾಗಿ ಅಲ್ಲಿ ಹೊರಟಾಗಿ ಅಲ್ಲೇ ಕುತ್ಕೊಂಡ್ಬಿಡ್ತವೆ ನೆಕ್ಸ್ಟ್ ದೂರದ ಆಬ್ಜೆಕ್ಟ್ ನೋಡಿದಾಗ ಅದು ಕರೆಕ್ಟಾಗಿ ವ್ಯಾಕೋಚನೆ ಹೊಂತಾನೇ ಇರಲ್ಲ ಅಥವಾ ಎಕ್ಸ್ಪೆನ್ಷನ್ ಆಗ್ತಾನೇ ಇರಲ್ಲ ಅದಕ್ಕೆ ಪ್ರಾಬ್ಲಮ್ ಆಗಿಬಿಡುತ್ತೆ ಒಂದು ಕಂಟಿನ್ಯೂಸ್ ಆಗಿ ಓದೋದ್ರಿಂದ ಅಥವಾ ಇನ್ನೊಂದಾಗ ಪ್ರಾಬ್ಲಮ್ ಕಂಟಿನ್ಯೂಸ್ ಆಗಿ ಮೊಬೈಲ್ ನೋಡೋದ್ರಿಂದ ಆಗುತ್ತೆ ಕಂಟಿನ್ಯೂಸ್ ಆಗಿ ಮೊಬೈಲ್ ನೋಡ್ತಾ ಇದ್ದೀವಿ ಅಂತಂದರೆ ಇಷ್ಟೇ ಡಿಸ್ಟೆನ್ಸ್ಗೆ ನಮ್ಮ ಕಣ್ಣು ಅಡ್ಜಸ್ಟ್ ಆಗಿಬಿಡುತ್ತೆ ನೆಕ್ಸ್ಟು ದೂರದ ಆಬ್ಜೆಕ್ಟ್ ನೋಡಿದಾಗ ಕರೆಕ್ಟಾಗಿ ದೂರದ ಆಬ್ಜೆಕ್ಟ್ಗಳು ಅಥವಾ ದೂರದ ವಸ್ತುಗಳು ಕರೆಕ್ಟಾಗಿ ಕಾಣಿಸೋದಿಲ್ಲ ಈ ಎರಡು ಪ್ರಾಬ್ಲಮಿಂದ ಏನಾಗುತ್ತೆ ಮಯೋಪೇ ಅಥವಾ ಸಮೀಪ ದೋಷ ಬರುತ್ತೆ ಓಕೆ ನಿಮಗೆ ಸ್ಪೆಕ್ಟಕಲ್ಸ್ ಬಂದಿದೆ ಅಂತಂದರೆ ಯಾವ ರೀತಿಯಿಂದ ಬಂದಿದೆ ಹೆಚ್ಚಿಗೆ ಓದೋದ್ರಿಂದ ಬಂದಿದ್ದೇನೆ ಅಥವಾ ಹೆಚ್ಚಿಗೆ ಮೊಬೈಲ್ ನೋಡೋದ್ರಿಂದ ಬಂದಿದ್ದೇನೆ ನೀವೇ ಅನಲೈಸ್ ಮಾಡಬೇಕು ಅರ್ಥ ಆಯಿತಾ ಓಕೆ ಹಾಗೆ ನಾನು ಯೂಸ್ ಮಾಡ್ತಾ ಇರೋದು ನಾನು ಯೂಸ್ ಮಾಡ್ತಾ ಇರೋದು ಇದೇ ಲೆನ್ಸು ಯಾವುದು ಕಾನ್ಕೇವ್ ಲೆನ್ಸನ್ನೇ ಯೂಸ್ ಮಾಡ್ತಾ ಇರೋದು ನಿಮ್ಮನ್ನ ಮಸೂರನ್ನ ಯೂಸ್ ಮಾಡ್ತಾಯಿರೋದು ಹೀಗಾಗಿ ನನ್ನ ಕಣ್ಣಲ್ಲಿರುವಂಥ ಪ್ರಾಬ್ಲಮೂ ಇದೆ ಯಾವುದು ಮಯೋಪಿಯಾ ಅಥವಾ ಸಮೀಪ ದೋಷನೆ ಪ್ರಾಬ್ಲಮ್ ಓಕೆ ಇದಿಷ್ಟು ಅರ್ಥ ಆಗಿದೆ ನೆಕ್ಸ್ಟ್ ಇನ್ನೊಂದು ದೃಷ್ಟಿದೋಷ ಅಲ್ಲಿ ಹೋಗೋಣ ದೋಷ ದೃಷ್ಟಿದೋಷ ಒಂದು ಕರಿತಿ ಹೈಪರೋಪಿಯ ಹೈಪರೋಪಿಯಾ ಹೈಪರೋಪಿಯಾ ಅಥವಾ ಅದನ್ನ ಹೈಪರ್ ಮೆಟ್ರೋಪಿಯಾ ಅಂತಲೂ ಕರಿತಿ ಹೈಪರೋಪಿಯಾ ಐಪೋರೋಪ್ಯ ಇನ್ನೇನೊಂದು ಹೆಸರಿಂದ ಕರಿತೀವಿ ಹದಿನೈದನೊಂದು ಕರ್ತಿ ದೂರದೃಷ್ಟಿದೋಷ ದೂರದೃಷ್ಟಿ ದೂರದೃಷ್ಟಿದೋಷ ದೋಷ ಅಥವಾ ನಾವು ಕರಿತೀವಿ ಫಾರ್ ಸೈಟೆಡ್ನೆಸ್ ಅಂತ ಕರಿತೀವಿ ನಾವು ಫಾರ್ ಸೈಟೆಡ್ನೆಸ್ ಫಾರ್ ಸೈಟೆಡ್ನೆಸ್ ಓಕೆ ಅಂದರೆ ಏನು ಹೆಸರಲ್ಲಿದೆ ಇವಾಗಲೇನು ನೋಡಿದ್ವಿ ಅದೇ ಥರ ಹೆಸರಲ್ಲಿದೆ ಏನು ಆಗ್ತಾ ಇರುತ್ತೆ ನೋಡಿ ಫಾರ್ ಸೈಟ್ ದೂರದೃಷ್ಟಿ ಅಂದರೆ ದೂರದ ವಸ್ತುಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ದೂರದ ವಸ್ತುಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಹತ್ತಿರದ ವಸ್ತುಗಳು ಹತ್ತಿರದ ವಸ್ತುಗಳು ಏನಾಗ್ತಾ ಇರುತ್ತೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾವೆ ಬ್ಲರಾಗಿ ಕಾಣಿಸ್ತದೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಸಮೀಪದ ವಸ್ತುಗಳು ಅಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ ಇದನ್ನು ನಾನು ಅನ್ನ ದೂರದೃಷ್ಟಿ ದೋಷ ಅಂತ ಕರಿತೀವಿ ಫಾರ್ ಬೈ ಆಬ್ಜೆಕ್ಟ್ಸ್ ಆರ್ ವಿಸಿಬಲ್ ಕ್ಲಿಯರ್ಲಿ ಆ್ಯಂಡ್ ನಿಯರ್ ಬೈ ಆಬ್ಜೆಕ್ಟ್ಸ್ ಆರ್ ವಿಸಿಬಲ್ ಬ್ಲರ್ಲಿ ಸೊ ದ್ ಇಸ್ ಕಾಲ್ ಅಸ್ ಫಾರ್ ಸೆಡ್ನೆಸ್ ಆರ್ ಹೈಪರೋಪಿಯಾ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಓಕೆ ಹೇಗಾಗಿರುತ್ತೆ ನೋಡೋಣ ಏನಾಗಿರುತ್ತೆ ಓಕೆ ಇವಾಗ ಐಲೆನ್ಸ್ ಇದೆ ಇಲ್ಲಿ ರೆಟಿನಾ ಇದೆ ಕಣ್ಣಿನ ಮಸೂರ ಇಲ್ಲಿ ಸಿಲೆರಿ ಮಾಲ್ಸ್ಗಳಿದ್ದಾವೆ ಓಕೆ ದೂರದ ಆಬ್ಜೆಕ್ಟ್ ನೋಡ್ತಿರ್ಬೇಕಾದ್ರೆ ಅಂದರೆ ದೂರದ ವಸ್ತುವನ್ನು ನೋಡ್ತಿರ್ಬೇಕಾದ್ರೆ ಬಂದಿರುವಂಥ ಬೆಳಕಿನ ಕಿರಣಗಳನ್ನು ಬಂದಿರುವಂಥ ಬೆಳಕಿನ ಕಿರಣಗಳನ್ನ ಇಲ್ಲಿ ಸಿಲೇರಿಯಸ್ ಸ್ನಾಯುಗಳು ಏನು ಮಾಡ್ತಾ ಹೋಗುತ್ತೆ ವ್ಯಾಕೋಚನವಂತೆ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಎಕ್ಸ್ಪ್ಯಾನ್ಷನ್ ಆದ ತಕ್ಷಣ ಇಲ್ಲಿ ಕಣ್ಣಿನ ಮಸೂರವನ್ನು ಆ ಕಣ್ಣಿನ ಮಸೂರ ಗಾತ್ರವನ್ನು ಹೆಚ್ಚಿಗೆ ಮಾಡಿರುತ್ತೆ ಏನಾಗುತ್ತೆ ಕಣ್ಣಿನ ಮೊಸೂರನೂ ವ್ಯಾಕೋಚನೆ ಹೊಂದಿರುತ್ತೆ ಓಕೆ ವ್ಯಾಕೋಚನೆ ಮೇಲೆ ಇಲ್ಲಿರುವಂಥ ಬೆಳಕಿನ ಕಿರಣಗಳ ಎಕ್ಸಾಕ್ಟಾಗಿ ರೆಟರ್ ಮೇಲೆ ಅಥವಾ ಅಕ್ಷಿಪಟಲದ ಮೇಲೆ ಏನು ಮಾಡ್ತಾ ಇರುತ್ತೆ ವಿಕೇಂದ್ರೀಕರಣ ಮಾಡ್ತಾ ಇರುತ್ತೆ ಕಾನೋಡ್ಸಿ ಮಾಡ್ತಾ ಇರುತ್ತೆ ಹೀಗಾಗಿ ಅಕ್ಷಿಪಟಲದ ಮೇಲೆ ಏನು ಬೀಳ್ತಾ ಇರುತ್ತೆ ಪ್ರತಿಬಿಂಬ ಬೀಳ್ತಾ ಇರುತ್ತೆ ಅವಾಗ ಕರೆಕ್ಟಾಗಿ ಕಾಣಿಸುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸೊ ದೂರದ ಆಬ್ಜೆಕ್ಟು ಪ್ರತಿಬಿಂಬ ದೂರದ ವಸ್ತುವಿನ ಪ್ರತಿಬಿಂಬ ರೆಟರ್ನ ಮೇಲೆ ಬೀಳ್ತಾ ಇದೆ ಮೇಲೆ ಬೆಳೀತಾ ಇರುತ್ತೆ ಹೀಗಾಗಿ ಏನು ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗಿ ಕಾಣಿಸ್ತದೆ ಅದೇ ಯಾವಾಗ ಹತ್ತಿರದ ಆಬ್ಜೆಕ್ಟ್ ಬಂತು ಅಂದರೆ ಸೊ ಹತ್ತಿರದ ವಸ್ತು ಇದೆ ಅಂತಂದರೆ ಅವಾಗ ಬಂದಿರುವಂಥ ಬೆಳಕಿನ ಕಿರಣಗಳು ರೆಟನಾ ಮೇಲೆ ಬೀಳಬೇಕು ವಿಕೇಂದ್ರೀಕರಣ ಆಗಬೇಕು ಬಟ್ ಪ್ರಾಬ್ಲಮ್ ಏನಾಯಿತು ಇಲ್ಲಿರುವಂಥ ಸಿಲೇರಿ ಸ್ನಾಯಿಗಳು ಏನಾಗಿದೆ ಇವಾಗ ವ್ಯಾಕೋಚನ ಹೊಂದಿದೆ ಹತ್ತಿರದ ವಸ್ತುವನ್ನು ನೋಡ್ತಿರ್ಬೇಕಾದ್ರೆ ಸಂಕೋಚನ ಆಗಬೇಕಾಗಿತ್ತು ಕಾಂಪ್ರೇಷನ್ ಆಗಬೇಕಾಗಿತ್ತು ಬಟ್ ಏನಾಗ್ತದೆ ಅಲ್ಲೇ ವ್ಯಾಕೋಚನೆ ಹೊಂದ್ಬಿಟ್ಟು ಒರಟಾಗಿ ಅಲ್ಲೇ ಕುತ್ಕೊಂಡ್ಬಿಟ್ಟಿದೆ ವರ್ಟಾಗಿ ಅಲ್ಲೇ ಕುತ್ಕೊಂಡೆ ಸ್ಟಿಫ್ ಆಗಿ ಅಲ್ಲೇ ಕುತ್ಕೊಂಡ್ಬಿಟ್ಟಿದೆ ಹೀಗಾಗಿ ಅದು ಸಂಕೋಚನೆ ಇಲ್ಲ ಸಂಕೋಚನ ಇಲ್ಲ ಹೀಗಾಗಿ ಅಲ್ಲೇ ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಬಂದಿರುವಂಥ ಬೆಳಕಿನ ಕಿರಣಗಳು ಏನಾಗ್ತಾ ಹೋಗುತ್ತೆ ರೆಟಿನ ಹಿಂದೆ ಏನಾಗ್ತಾ ಹೋಗುತ್ತೆ ಕಾನ್ವರ್ಜ್ ಆಗ್ತಾ ಹೋಗುತ್ತೆ ಬಂದಿರುವಂಥ ಬೆಳಕಿನ ಕಿರಣಗಳು ರೆಟಿನ ಹಿಂದೆ ಕಾನ್ವರ್ಜ್ ಆಗುತ್ತೆ ಯಾವಾಗ ಇದು ಸಮೀಪ ವಸ್ತುಗಳನ್ನು ನೋಡ್ತಿರಬೇಕಾದ್ರೆ ರೆಟಿನ ಹಿಂದೆ ಏನಾಗ್ತದೆ ಬೆಳಕಿನ ಕಿರಣಗಳು ವಿಕೇಂದ್ರೀಕರಣ ಆಗ್ತದೆ ಕಾನ್ವರ್ಜ್ ಆಗ್ತದೆ ಹೀಗಾಗಿ ಇವಾಗ ಪ್ರತಿಬಿಂಬ ಎಲ್ಲೂ ಉತ್ಪಾದನೆ ಆಗ್ತದೆ ಪ್ರತಿಬಿಂಬ ಉತ್ಪಾದನೆ ಆಗ್ತಾಯಿರೋದು ರೆಟಿನ ಹಿಂದೆ ಉತ್ಪಾದನೆ ಆಗ್ತದೆ ಆ್ಯಕ್ಚುಲಾಗಿ ರೆಟರ್ನ ಮೇಲೆ ಆಗಿದ್ದರೆ ಕರೆಕ್ಟಾಗಿ ಕಾಣಿಸೋದು ನಮಗೆ ಬಟ್ ಈ ಇವಾಗ ಕರೆಕ್ಟಾಗಿ ಯಾಕೆ ಕಾಣಿಸ್ತಾ ಇಲ್ಲ ರಿಟರ್ ಹಿಂದೆ ಪ್ರತಿಬಿಂಬ ಉತ್ಪಾದನೆ ಆಗ್ತದೆ ಯಾವಾಗ ಅದು ಸಮೀಪ ವಸ್ತುವನ್ನು ನೋಡಿದಾಗ ವಸ್ತು ನೋಡಿದಾಗ ಏನೂ ಪ್ರಾಬ್ಲಮ್ ಇಲ್ಲ ರಿಟರ್ನ ಮೇಲೆ ಆಗ್ತದೆ ಸಮೀಪ ವಸ್ತುವನ್ನು ನೋಡಿದಾಗ ಈ ರೀತಿ ಪ್ರಾಬ್ಲಮ್ ಆಗ್ತದೆ ಓಕೆ ಹಾಗಾದರೆ ಸಮೀಪ ವಸ್ತುವನ್ನು ನೋಡಿದಾಗ ಈ ರೀತಿ ಪ್ರಾಬ್ಲಮ್ ಆಗ್ತದೆ ಇವಾಗ ಅದನ್ನ ಯಾ ಏನೇನಾಯಿತು ಏನೇನು ಪ್ರಾಬ್ಲಮ್ ಆಯಿತು ಅಂತ ನೋಡೋಣ ಆ್ಯಕ್ಚುಲಾಗಿ ಸಂಗಮ ಬಿಂದು ಇಲ್ಲಿರಬೇಕು ಬಟ್ ಸಂಗಮ ಬಿಂದು ಎಲ್ಲಿ ಬೀಳ್ತದೆ ಇಲ್ಲಿ ಬೀಳ್ತದೆ ಸಂಗಮ ದೂರ ಅಂದರೆ ಇದು ಸಂಗಮ ದೂರ ಇರಬೇಕಾಗಿತ್ತು ಇದು ಸಂಗಮ ದೂರ ಇರಬೇಕಾಗಿತ್ತು ಬಟ್ ನಮಗೆ ಸಂಗಮ ದೂರ ಸಿಗ್ತಾ ಇರೋದು ಇವಾಗ ಇಷ್ಟು ಸಂಗಮ ದೂರ ಸಿಗ್ತಾ ಇದೆ ಹಾಗರೆ ಆ ಸಂಗಮ ದೂರ ಹೆಚ್ಚಿಗೆ ಆಯಿತಾ ಕಡಿಮೆ ಆಯ್ತಾ ಫೋಕಲ್ ಲೆಂತ್ ಫೋಕಲ್ ಲೆಂತ್ ಇಷ್ಟು ಇರಬೇಕಾಗಿತ್ತು ಬಟ್ ನಮಗೆ ಇಷ್ಟು ಇದೆ ಹಾಗಾದ್ರೆ ಮೀನಿಂಗ್ ಏನಾಯಿತು ಹೆಚ್ಚಿಗೆ ಆಗ್ತಿದೆ ಫೋಕಲ್ ಲೆಂತ್ ಅಥವಾ ಸಂಗಮ ದೂರ ಹೆಚ್ಚಿಗೆ ಆಯಿತು ಫೋಕೋಲೆಂತ್ ಅಥವಾ ಸಂಗಮ ದೂರ ಹೆಚ್ಚಿಗೆ ಆಯಿತು ಅಂತಂದರೆ ಪ್ರತಿಬಿಂಬ ವಸ್ತುವಿನ ಪ್ರತಿಬಿಂಬ ಇಲ್ಲಿ ಉತ್ಪಾದನೆ ಆಗ್ತಾ ಇರುತ್ತೆ ರೆಟಿನ ಹಿಂದೆ ಉತ್ಪಾದನೆ ಆಯಿತು ಯಾಕೆ ಈ ಥರ ಆಯಿತು ಸಿಲೇರಿ ಸ್ನಾಯುಗಳು ಏನಾಗ್ತದೆ ಹೊರಟಾಗಿಬಿಟ್ಟಿದೆ ಸ್ಟಿಫ್ ಆಗಿಬಿಟ್ಟಿದೆ ಯಾವಾಗ ವ್ಯಾಕೋಚನೆ ಹೊಂದ್ಬಿಟ್ಟು ಸ್ಟಿಫ್ ಆಗಿಬಿಟ್ಟಿದೆ ಮೊದಲಲ್ಲಿ ಸಂಕೋಚನ ಹೊಂದ್ಬಿಟ್ಟು ಸ್ಟಿಫ್ ಆಗಿದೆ ಹೊರಟಾಗ್ಬಿಟ್ಟಿತ್ತು ಇಲ್ಲಿ ವ್ಯಾಕೋಚನ ಹೊಂದ್ಬಿಟ್ಟು ಸ್ಟಿಫ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಈ ರೀತಿ ಆಗ್ತದೆ ಏನೇನು ಪ್ರಾಬ್ಲಮ್ ಆಯ್ತು ನೋಡೋಣ ಓಕೆ ಫಸ್ಟ್ ಪ್ರಾಬ್ಲಮ್ ಸೊ ಸಿಲೇರಿ ಸ್ನಾಯುಗಳ ಹೊರಟು ತನ ಸಿಲೇರಿ ಸ್ನಾಯುಗಳು ಹೊರಟಾಯಿತು ಓಕೆ ಸಿಲೇರಿ ಸ್ನಾಯುಗಳು ಯಾವಾಗ ವರ್ಟ್ ಆಗಿತ್ತು ವ್ಯಾಕೋಚನ ಹೊಂದ್ಬಿಟ್ಟು ವರ್ಟ್ ಆಗಿತ್ತು ಸೊ ಎಕ್ಸ್ಪ್ಯಾನ್ಷನ್ ಆಗಿಬಿಟ್ಟು ಸಿಲೇರಿ ಸ್ನಾಯುಗಳು ಸಿಲೇರಿ ಮಲ್ಸ್ ಏನಾಗಿದೆ ಸ್ಟಿಫ್ ಆಗಿಬಿಟ್ಟಿದೆ ಓಕೆ ಎರಡನೇದು ಇದು ಸ್ಟಿಫ್ ಆಗಿದ್ದರಿಂದ ಅಥವಾ ವರ್ಟ್ ಆಗಿದ್ದರಿಂದ ಇದರ ಸಂಗಮ ದೂರ ಏನಿದೆ ಈ ಮಸೂರದ ಸಂಗಮ ದೂರ ಏನಾಗಿದೆ ಹೆಚ್ಚಿಗೆ ಆಗಿಬಿಟ್ಟಿದೆ ಆ್ಯಕ್ಚುಲಾಗಿ ಇಷ್ಟೇ ಇರಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ಬರ್ತಾ ಇದೆ ಹೀಗಾಗಿ ಸಂಗಮ ದೂರ ಏನಾಗ್ತಾ ಇದೆ ಹೆಚ್ಚಿಗೆ ಆಗಿದೆ ಸಂಗಮ ದೂರ ಹೆಚ್ಚಿಗೆ ಆಗಿದೆ ಓಕೆ ಮೂರನೇದು ಸೊ ಇನ್ಕ್ರೀಸ್ ಇನ್ ದಿ ಫೋಕಲ್ ಲೆಂತ್ ಆಫ್ ಐಲೆನ್ಸ್ ಪೊಕ್ಕಲಿನ ಅಂತ ಕಿರಿಸಿ ಆಗ್ಬಿಡುತ್ತೆ ಓಕೆ ಮೂರನಂದೇನಾಯಿತು ಏನಾಗುತ್ತೆ ಅಂದರೆ ಸಂಗಮ ದೂರ ಹೆಚ್ಚಿಗೆ ಆಗಿದ್ದರಿಂದ ಪ್ರತಿಬಿಂಬ ಎಲ್ಲಿ ಉತ್ಪಾದನೆ ಆಗ್ತದೆ ಪ್ರತಿಬಿಂಬ ಎಲ್ಲಿ ಉತ್ಪಾದನೆ ಆಗ್ತದೆ ರೆಟಿನ ಹಿಂದೆ ಉತ್ಪಾದನೆ ಆಗ್ತಾ ಇರ್ತದೆ ಹಾಗೆ ಪ್ರತಿಬಿಂಬ ಪ್ರತಿಬಿಂಬ ಅಕ್ಷಿಪಟಲದ ಹಿಂದೆ ಅಕ್ಷಿ ಪಟಲದ ಹಿಂದೆ ಉತ್ಪಾದನೆ ಆಗ್ತಾ ಇರುತ್ತೆ ಸೊ ಪ್ರತಿಬಿಂಬ ಅಕ್ಷಿ ಪಟಲದ ಹಿಂದೆ ಉತ್ಪಾದನೆ ಆಗ್ತಾ ಇರುತ್ತೆ ಹೀಗಾಗಿ ನಮಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಆಗಿ ಕಾಣಿಸ್ತಾ ಇರುತ್ತೆ ಹಾಗಾದ್ರೆ ಹಾಗೆ ಆಗಿ ಕಾಣಿಸ್ತಾ ಇದೆ ಇವಾಗಿ ಹೇಗೆ ಟ್ರೀಟ್ಮೆಂಟ್ ಮಾಡ್ಬೋದು ಏನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಬೋದು ನೋಡ್ತಾ ಬರೋಣ ಓಕೆ ನಮಗೆ ಏನು ಬೇಕು ಇವಾಗ ರೆಟನ ಮೇಲೆ ಏನು ಬೇಕು ಬೆಳಕಿನ ಕಿರಣಗಳು ಕಾನ್ವರ್ಚ್ ಆಗಬೇಕು ಹಾಗೆ ರೆಟನ ಹಿಂದೆ ಆಗ್ತಾ ಇದೆ ಇದನ್ನು ರೆಟನ ಮೇಲೆ ಬೆಳೆಸ್ಬೇಕು ಹಾಗೆ ಇದರದ್ದು ಸಂಗಮ ಬಿಂದುನ ಸ್ವಲ್ಪ ಹತ್ತಿರ ತೊಗೊಂಬರಬೇಕು ಸಂಗಮ ಬಿಂದುನ ಹತ್ತಿರ ತೊಗೊಂಬರಬೇಕು ಅಂದರೆ ಎರಡು ಥರ ಮೊಸರನ್ನ ಬಳಸ್ಕೊಬೋದು ಒಂದು ಕಾನ್ಕೇವ್ ಲೆನ್ಸ್ ಅಥವಾ ನಿಮ್ಮ ಮೊಸರ ಇದೇನು ಮಾಡ್ತಾ ಇರುತ್ತೆ ಬಂದಿರುವಂಥ ಬೆಳಕಿನ ಕಿರಣಗಳನ್ನ ಕಾನ್ವರ್ಚ್ ಮಾಡಿ ಅಕೆ ವಿಕೇಂದ್ರೀಕರಿಸಿ ಬಿಡ್ತಾ ಇರುತ್ತೆ ಪೀನ ಮಸೂರ ಅಥವಾ ಬಂದಿರುವಂಥ ಬೆಳಕಿನ ಕಿರಣಗಳನ್ನ ಇದು ಕೇಂದ್ರೀಕರಿಸಿ ಇರುತ್ತೆ ಇದರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಇವಾಗ ಇದನ್ನು ಯೂಸ್ ಮಾಡಿದ್ರೆ ಏನಾಗ್ತಾ ಇತ್ತು ಬಂದಿರುವಂಥ ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸ್ಬಿಟ್ಟು ಇನ್ನೂ ಅದರ ಸಂಗಮ ಬಂದು ದೂರ ಮಾಡಿಬಿಡುತ್ತೆ ಬಟ್ ನಮಗೆ ದೂರ ಆಗಬಾರ್ದು ಹತ್ತಿರ ಬರಬೇಕು ಹೀಗಾಗಿ ಇದನ್ನು ಯೂಸ್ ಮಾಡಿದ್ರೆ ಬಂದಿರುವಂಥ ಬೆಳಕಿನ ಕಿರಣಗಳ ಸಂಗಮ ಬಿಂದು ಇನ್ನೂ ಹತ್ತಿರ ಬರ್ತಾ ಹೋಗುತ್ತೆ ಆ ಹತ್ತಿರ ಬರೋದೇ ನಮಗೆ ಬೇಕು ಇಲ್ಲಿ ಏನು ಯೂಸ್ ಮಾಡಬೇಕು ನಾವು ಪೀನ ಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸನ್ನ ಯೂಸ್ ಮಾಡ್ತೀವಿ ಹೇಗೆ ಇಲ್ಲಿ ಬಂದಿರುವಂಥ ಬೆಳಕಿನ ಕಿರಣಗಳು ಇದ್ರ ಮಧ್ಯದಲ್ಲಿ ಪೀನ ಮಸೂರನ್ನ ಯೂಸ್ ಮಾಡ್ತೀವಿ ಇದ್ರ ಮಧ್ಯದಲ್ಲಿ ಪೀನ ಮಸೂರನ್ನು ಬಳಸ್ಕೊಳ್ತೀವಿ ಇವಾಗ ಬಂದಿರುವಂಥ ಬೆಳಕಿನ ಕಿರಣಗಳು ಬಂದಿರುವಂಥ ಬೆಳಕಿನ ಕಿರಣಗಳು ಏನಾಗುತ್ತೆ ನೋಡು ಇವಾಗ ಇಲ್ಲಿ ಒಂದು ವಸ್ತುವಿನಿಂದ ಬೆಳಕಿನ ಕಿರಣಗಳು ಬರ್ತಾ ಇದೆ ಮಿಡಲಲ್ಲಿ ನಾವೇನು ಯೂಸ್ ಮಾಡ್ತಿದ್ವಿ ಇನ್ನೊಂದು ಕಾನ್ವೆಕ್ಸ್ ಲೆನ್ಸ್ ಅಥವಾ ಪೀನ ಮಸೂರನ್ನ ಬಳಸ್ಕೊಳ್ತಾ ಇದ್ವಿ ಹೀಗಾಗಿ ಇದೇನು ಮಾಡುತ್ತೆ ಮೊದಲೇ ಕಾನ್ವರ್ಜ್ ಮಾಡಿಬಿಟ್ಟು ಅಥವಾ ವಿಕೇಂದ್ರೀಕರಿಸ್ಬಿಟ್ಟು ಈ ಕಣ್ಣಿನ ಮೊಸರದ ಮೇಲೆ ಬೀಳುತ್ತೆ ಕಣ್ಣಿನ ಮೊಸರದ ಮೇಲೆ ಬಿದ್ದಾಗ ಇದು ಇನ್ನೂ ವಿಕೇಂದ್ರೀಕರಿಸಿ ಮೊದಲು ಹಿಂದೆ ಬೆಳೆಸ್ತಾ ಇತ್ತಲ್ಲ ಇವಾಗ ಇವು ಬಂದಿರುವಂಥ ಬೆಳಕಿನ ಕಿರಣಗಳನ್ನ ಇನ್ನೂ ವಿಕೇಂದ್ರೀಕರಿಸಿ ಎಲ್ಲಿ ಬೆಳೆಸ್ತಾ ಇರುತ್ತೆ ರೆಟನಾ ಮೇಲೆ ಬೆಳೆಸ್ತಾ ಇರುತ್ತೆ ಹಾಗೆ ರೆಟನಾ ಮೇಲೆ ಏನು ಬೆಳೀತಾ ಇದೆ ಇವಾಗ ಬೆಳಕಿನ ಕಿರಣಗಳು ವಿಕೇಂದ್ರೀಕರಣ ಮಾಡಿ ಸಂಗಮ ಬಿಂದು ರೆಟನಾ ಮೇಲೆ ಬೀಳ್ತಾ ಇದೆ ಹೀಗಾಗಿ ಇಲ್ಲಿ ಪ್ರತಿಬಿಂಬ ಉಂಟಾಗ್ಲಿಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ನಮಗೆ ಕ್ಲಿಯರಾಗಿ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಹಾಗಲ್ಲಿ ಯಾವ ಮೊಸರನ್ನು ಬಳಸ್ಕೊಳ್ತಾ ಇದ್ವಿ ಮೊಸರನ್ನು ಬಳಸ್ತಾಯಿದ್ವಿ ಪೀನ ಮಸೂರವನ್ನು ಬಳಸ್ಕೊಳ್ತಾ ಇದ್ವಿ ಪೀನ ಮೊಸೂರನ್ನು ಬಳಸ್ಕೊಳ್ತಾ ಇದ್ವಿ ಅದೇ ನಾವು ಇನ್ನೊಂದು ಹೆಸರಿಂದ ಏನಂತ ಕರಿತೀವಿ ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ ಕಾನ್ವೆಕ್ಸ್ ಲೆನ್ಸ್ ಅಥವಾ ಇನ್ನೊಂದು ಹೆಸರೇನು ಕೇಂದ್ರೀಕರಿಸುವ ಮೊಸರ ಕೇಂದ್ರೀಕರಿಸುವ ಮೊಸರ ಅಥವಾ ಕಾನ್ವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ ಕಾನ್ವರ್ಜಿಂಗ್ ಲೆನ್ಸ್ ಕಾನ್ವರ್ಜಿಂಗ್ ಲೆನ್ಸ್ ಹಾಗೆ ಕಾನ್ವರ್ಜಿಂಗ್ ಲೆನ್ಸ್ ಅಥವಾ ಕೇಂದ್ರೀಕರಿಸುವ ಮೊಸರನ್ನು ಬಳಸ್ಕೊಳ್ತಾ ಇದ್ದೀವಿ ಅಂತಂದರೆ ಇದ್ರ ಪವರ್ ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ ಹಾಗರೆ ಯಾರಾದರೂ ಸ್ಪೆಕ್ಟಾಕಲ್ಸ್ ಅಥವಾ ಲೆನ್ಸನ್ನು ಯೂಸ್ ಮಾಡ್ತಾ ಇದ್ದರೆ ಮೊಸರನ್ನು ಬಳಸ್ಕೊಳ್ತಾ ಇದ್ದರೆ ಪಾಸಿಟಿವ್ ಏನಾದರೂ ನಿಮ್ಮ ನಂಬರ್ ಇತ್ತು ಪಾಸಿಟಿವ್ ಒನ್ ಪಾಯಿಂಟ್ ಫೈವ್ ಈ ರೀತಿ ಬರೆದು ಕೊಟ್ಟಿರ್ತಾರೆ ಪಾಸಿಟಿವ್ ಒನ್ ಪಾಯಿಂಟ್ ಫೈವ್ ಪಾಸಿಟಿವ್ ಟೂ ಪಾಯಿಂಟ್ ಫೈವ್ ಈ ರೀತಿ ಕೊಟ್ಟಿರ್ತಾರೆ ಡಿ ಡಯಾಪ್ಟರ್ ಅಂತ ಕೊಟ್ಟಿರ್ತಾರೆ ನೆಗೆಟಿವ್ ಒನ್ ಪಾಯಿಂಟ್ ಫೈವ್ ಡಯಾಪ್ಟರ್ ನೆಗೆಟಿವ್ ಟೂ ಪಾಯಿಂಟ್ ಫೈವ್ ಡಯಾಪ್ಟರ್ ಅಂತ ಕೊಟ್ಟಿರ್ತಾರೆ ನೆಗೆಟಿವ್ ಬಳಸ್ತಾ ಇದ್ದೀರಾ ಅಂದರೆ ಕಾನ್ಕ್ಯವ್ ಲೆನ್ಸ್ ಏಮನ ಮಸೂರ ಎಲ್ಲದಕ್ಕೆ ಬಳಸ್ತೀವಿ ಮಯೋಪಿಯಾಗೆ ಬಳಸ್ಕೊಳ್ತೀವಿ ಪಾಸಿಟಿವ್ ಬಳಸ್ತಾ ಇದ್ದೀವಿ ಅಂತಾರೆ ಕಾನ್ವೆಕ್ಸ್ ಕಾನ್ವೆಕ್ಸ್ ಲೆನ್ಸ್ ಪಿ ನಮ ಇದನ್ನ ಎದಕ್ಕೆ ಬಳಸ್ಕೊಳ್ತಾ ಇರ್ತೀವಿ ಹೈಪರೋಪಿಯಾಗೆ ಬಳಸ್ಕೊಳ್ತಾ ಇರ್ತೀವಿ ಅರ್ಥ ಆಯ್ತಾ ಓಕೆ ಹಾಗಾದರೆ ಪ್ರೊವೆಸರ್ ಕೆ ಎಸ್ ಫಿಲಿಮ್ಸ್ ಕ್ವಶನ್ ಏನು ಕೇಳಿದರು ನೋಡಿ ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಮೊದಲನೇ ಹೇಳಿಕೆ ಮಯೋಪಿಯಾದಲ್ಲಿ ಅಥವಾ ಸಮೀಪ ದೃಷ್ಟಿ ದೋಷದಲ್ಲಿ ಪ್ರತಿಬಿಂಬವು ರೆಟಿನಾ ಹಿಂದೆ ಉತ್ಪಾದನೆ ಆಗುತ್ತೆ ಮಯೋಪಿಯಾದಲ್ಲಿ ಪ್ರತಿಬಿಂಬವು ರೆಟಿನ ಹಿಂದೆ ಉತ್ಪಾದನೆ ಆಗುತ್ತೆ ಎರಡನೇ ಹೇಳಿಕೆ ಹೈಪರೋಪಿಯಾದಲ್ಲಿ ಅಥವಾ ಹೈಪರ್ಮೆಟ್ರೋಪಿಯಾದಲ್ಲಿ ಪ್ರತಿಬಿಂಬವು ರೆಟಿನ ಮುಂದೆ ಉತ್ಪಾದನೆ ಆಗುತ್ತೆ ಆ್ಯಕ್ಚುಲಿ ಎರಡೂ ಹೇಳಿಕೆಗಳು ತಪ್ಪು ಇಲ್ಲಿ ಮಯೋಪಿಯಾದಲ್ಲಿ ಅಥವಾ ಸಂಯುಕ್ತ ದೋಷದಲ್ಲಿ ಏನಾಗುತ್ತೆ ರೆಟಿನ ಮುಂದೆ ಪ್ರತಿಬಿಂಬ ಉತ್ಪಾದನೆ ಆದರೆ ಹೈಪರೋಪಿಯಾ ಅಥವಾ ಹೈಪರ್ಮೆಟ್ರೋಪಿಯಾದಲ್ಲಿ ಮೆಟ್ರೋಪಿಯಾದಲ್ಲಿ ರೆಟನಾ ಹಿಂದೆ ಪ್ರತಿಬಿಂಬ ಉತ್ಪಾದನೆ ಆಗ್ತಾ ಇರುತ್ತೆ ಹೀಗಾಗಿ ಈ ಎರಡರಲ್ಲೂ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ ಓಕೆ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಇದೇ ಮುಂದೆ ಇನ್ನೊಂದು ಡಿಫೆಕ್ಟ್ನ ಅಥವಾ ನ್ಯೂನತೆನ ತೊಗೊಳ್ತಾ ಬರೋಣ ಮೂರನೇ ಪ್ರಾಬ್ಲಮ್ ಮೂರನೇ ಪ್ರಾಬ್ಲಮ್ ನಾವು ಕರಿತೀವಿ ಪ್ರೆಸ್ ಬಯೋಪಿಯಾ ಅಂತ ಕರಿತೀವಿ ನಾವು ಪ್ರೆಸ್ ಬಯೋಪಿಯಾ ಪ್ರೆಸ್ ಬಯೋಪಿಯಾ ಪ್ರೆಸ್ ಬಯೋಪಿಯಾ ಏನಾಗಿರುತ್ತೆ ನೋಡಿ ಪ್ರೆಸ್ ಬಯೋಪಿಯಾದಲ್ಲಿ ಏನಾಗಿರುತ್ತೆ ಪ್ರೆಸ್ ಬಯೋಪಿಯಾದಲ್ಲಿ ಎರಡು ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಏನೆರಡು ಪ್ರಾಬ್ಲಮು ಹತ್ತಿರದ ಆಬ್ಜೆಕ್ಟು ಹತ್ತಿರದ ವಸ್ತುನೂ ಕರೆಕ್ಟಾಗಿ ಕಾಣ್ತಿಲ್ಲ ದೂರದ ವಸ್ತುನೂ ಕರೆಕ್ಟಾಗಿ ಕಾಣ್ತಿಲ್ಲ ಎರಡೂ ಪ್ರಾಬ್ಲಮ್ ಆಗಿಬಿಟ್ಟಿದೆ ಯಾಕೆ ಪ್ರಾಬ್ಲಮ್ ಆಯಿತು ಏಜ್ ಆಗ್ಬಿಟ್ಟು ವಯಸ್ಸಾಗಿದ್ದಕ್ಕೆ ಪ್ರಾಬ್ಲಮ್ ಆಯಿತು ಸೊ ಹಾಗೆ ವಯಸ್ಸಾಗಿದೆ ಅಂದರೆ ಮೀನಿಂಗ್ ಏನಾಯಿತು ವಯಸ್ಸಾಗಿದೆ ಅಂತಂದರೆ ಅಲ್ಲಿರುವಂಥ ಸಿಲೇರಿಯ ಸ್ನಾಯುಗಳಿಗೂ ವಯಸ್ಸಾಗಿರುತ್ತೆ ಹಾಗರೆ ಬಾಡಿ ಒಳಗಡೆ ವಯಸ್ಸಾದ ತಕ್ಷಣ ಹೇಳ್ತಿರ್ತಾರೆ ನೋಡಿ ವಯಸ್ಸಾದ ವ್ಯಕ್ತಿಗಳು ಅಥವಾ ತುಂಬ ಏಜ್ ಆದ ವ್ಯಕ್ತಿಗಳು ಏನು ಹೇಳ್ತಿರ್ತಾರೆ ಕುಂತ್ರೆ ಹೇಳೋಕ್ಕಾಗಲ್ಲ ಎದ್ರೆ ಕೂರೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ಯಾಕೆ ಬಾಡಿ ಒಳಗಿರುವಂಥ ಸ್ನಾಯುಗಳು ಕರೆಕ್ಟಾಗಿ ಆ್ಯಕ್ಚುಲಾಗಿ ನಮ್ಮ ಬಾಡಿಯಲ್ಲಿ ಮೂಮೆಂಟ್ ಆಗಬೇಕು ಅಥವಾ ಚಲನೆ ಆಗಬೇಕು ಅಂದರೆ ಒಳಗಿರುವಂಥ ಸ್ನಾಯುಗಳು ಯಾವಾಗಲೂ ಸಂಕೋಚನೆ ವ್ಯಾಕೋಚನೆ ಸಡನ್ನಾಗಿ ಮಾಡ್ತಾ ಇರಬೇಕು ಈ ರೀತಿ ಮಾಡ್ತಾ ಇದ್ದೀನಿ ಅಂತಂದರೆ ಕೈನ ಮೂಮೆಂಟ್ ಮಾಡ್ತಿದ್ದೀನಿ ಅಂದರೆ ಕೈ ಒಳಗಡೆ ಇರುವಂಥ ಸ್ನಾಯುಗಳು ಯಾವಾಗಲೂ ಸಂಕೋಚನೆ ವ್ಯಾಕೋಚನೆ ಆಗ್ತಿರ್ತವೆ ಫಾಸ್ಟಾಗಿ ಸಂಕೋಚನೆ ವ್ಯಾಕೋಚನೆ ಆಗ್ತಿರ್ತವೆ ಬಟ್ ಅದೇ ಯಾವಾಗ ಏಜ್ ಆಗುತ್ತೆ ವಯಸ್ಸಾಗುತ್ತೆ ಬಾಡಿ ಒಳಗಂಥ ಸ್ನಾಯುಗಳು ಸಂಕೋಚನೆ ವ್ಯಾಕೋಚನೆ ಮಾಡಲಿಕ್ಕೆ ತುಂಬ ಹೆಚ್ಚಿಗೆ ಟೈಮ್ ತೊಗೊಳ್ತಾ ಹೋಗುತ್ತೆ ಅದಕ್ಕೋಸ್ಕರ ಕೂದ ತಕ್ಷಣ ಸಡನ್ನಾಗಿ ಹೇಳಕ್ಕೆ ಎದ್ದ ತಕ್ಷಣ ಸಡನ್ನಾಗಿ ಆಗ್ತಿರಲ್ಲ ಈ ಥರ ಪ್ರಾಬ್ಲಮ್ ಆಗುತ್ತೆ ಅದೇ ಥರ ಇಲ್ಲೂ ಏನಾಗ್ತಾ ಇರುತ್ತೆ ಇಲ್ಲಿ ಸಿಲೇರಿಯಸ್ ಸ್ನಾಯುಗಳು ಇದ್ದಾವಲ್ಲ ಈ ಸಿಲೇರಿ ಸ್ನಾಯಿಗಳಿಗೂ ಏನಾಗುತ್ತೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೂ ವಯಸ್ಸಾಗಿಬಿಟ್ಟದೆ ಹಾಗೆ ಇಲ್ಲಿ ಸಿಲೇರಿ ಸ್ನಾಯುಗಳಿಗೆ ವಯಸ್ಸಾಯಿತು ಅಂದರೆ ಅವು ಏನು ಮಾಡ್ತಾರೆ ಸಂಕೋಚನೆ ವ್ಯಾಕೋಚನೆ ಮಾಡಲಿಕ್ಕೆ ತುಂಬ ಹೊತ್ತು ತೊಗೊಳ್ತಾ ಇರುತ್ತೆ ಆ್ಯಕ್ಚುಲಾಗಿ ಹತ್ತಿರ ಆಬ್ಜೆಕ್ಟ್ ನೋಡಿದ ತಕ್ಷಣ ಇಲ್ಲಿ ಹತ್ತಿರದ ಸ ವಸ್ತು ನೋಡಿದ ತಕ್ಷಣ ಸಂಕೋಚನೆ ಆಗಿರಬೇಕು ಸಡನ್ನಾಗಿ ದೂರದ ಆಬ್ಜೆಕ್ಟ್ ದೂರದ ವಸ್ತು ನೋಡಿದ ತಕ್ಷಣ ವ್ಯಾಕೋಚನೆ ಹೊಂದ್ಬಿಡಬೇಕು ಫಾಸ್ಟಾಗಿ ಆಗಬೇಕು ಅದು ಬಟ್ ಅಷ್ಟೊಂದು ಫಾಸ್ಟಾಗಿ ಆಗೋಲ್ಲ ಇಲ್ಲಿ ಹೀಗಾಗಿ ಹತ್ತಿರದ ಆಬ್ಜೆಕ್ಟ್ ಸ್ಲೋ ಆಗಿ ಕಾಂಟ್ರಾಕ್ಷನ್ ಇರುತ್ತೆ ಅಥವಾ ಸಂಕೋಚನವಂತ ಇರುತ್ತೆ ಹೀಗಾಗಿ ಅದು ಏನಾಗ್ತಾ ಹೋಗುತ್ತೆ ಹತ್ತಿರದ ಆಬ್ಜೆಕ್ಟ್ ನೋಡ್ತಿರ್ಬೇಕಾದ್ರೆ ರೆಟಿನ ಹಿಂದೆ ಏನಾಗ್ತಾ ಇರುತ್ತೆ ಇಮೇಜ್ ಫಾರ್ಮೇಷನ್ ಪ್ರತಿಬಿಂಬ ಆಗ್ತಾ ಇರುತ್ತೆ ಆಮೇಲೆ ದೂರದ ಆಬ್ಜೆಕ್ಟ್ ಅಥವಾ ದೂರದ ವಸ್ತು ನೋಡ್ತಿರ್ಬೇಕಾದ್ರೆ ಸ್ಲೋ ಆಗಿ ಎಕ್ಸ್ಪೆನ್ಷನ್ ಆಗ್ತಾ ಇರುತ್ತೆ ವ್ಯಾಕೋಚನ ಇರುತ್ತೆ ಹೀಗಾಗಿ ಬಂದಿರುವಂಥ ಬೆಳಕಿನ ಕಿರಣಗಳು ರೆಟಿನ ಮುಂದೆ ಏನಾಗ್ತಾ ಇರುತ್ತೆ ಕಾನ್ವರ್ಜ್ ಆಗ್ತಾ ಇರುತ್ತೆ ಅಥವಾ ವ್ಯಾಕ್ ಕೇಂದ್ರೀಕರ್ತಾ ಇರ್ತವೆ ಹೀಗಾಗಿ ಎರಡೂ ಪಾಯಿಂಟಲ್ಲಿ ರೆಟರ್ನ್ ಮೇಲೆ ಬೀಳ್ತಾನೆ ಇಲ್ಲ ರೆಟರ್ನ್ ಮೇಲೆ ಪ್ರತಿಬಿಂಬ ಆಗ್ತಾನೇ ಇಲ್ಲ ಹೀಗಾಗಿ ನಮಗೆ ಕರೆಕ್ಟಾಗಿ ಕಾಣಿಸಲ್ಲ ಎದಕ್ಕಾಯ್ತಿದ್ದು ಸಿಲೆರಿ ಮಲ್ಸ್ಗಳಿಗೆ ಏಜ್ ಆಗೋದ್ರಿಂದ ವಯಸ್ಸಾಗೋದ್ರಿಂದ ಈ ರೀತಿ ಆಯಿತು ಓಕೆ ಹಾಗೆ ಇಲ್ಲಿ ಎರಡು ಪ್ರಾಬ್ಲಮ್ ಇದೆ ಅಂತಂದರೆ ಎರಡೂ ಪಾಯಿಂಟ ಎರಡೂ ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ಎರಡು ಥರದ ಮೊಸರುಗಳನ್ನ ಬಳಸಬೇಕಾಗತ್ತೆ ಹತ್ತಿರ ವಸ್ತು ನೋಡೋಕ್ಕೂ ಒಂದು ಮಸೂರ ಬಳಸಬೇಕು ದೂರದ ವಸ್ತುಗಳನ್ನ ನೋಡಲಿಕ್ಕೂ ಬಳಸಬೇಕು ಹಾಗೆ ಎರಡೂ ಥರದ ಮೊಸರಗಳನ್ನು ಬಳಸ್ತಾ ಇದ್ದರೆ ಆ ಥರದ ಮಸೂರನ ನಾನು ಕರಿತೀವಿ ಬೈ ಫೋಕಲ್ ಲೆನ್ಸ್ ಅಥವಾ ದ್ವಿಸಂಗಮ ಮಸೂರ ಅಂತ ಕರಿತೀವಿ ಬಳಸ್ತಿರುವಂಥ ಮಸೂರ ಏನು ದ್ವಿಸಂಗಮ ಮಸೂರ ಅಂತ ಕರಿತೀವಿ ದ್ವಿಸಂಗಮ ಮಸೂರ ದ್ವಿಸಂಗಮ ಮಸೂರ ಅಥವಾ ಬೈ ಫೋಕಲ್ ಲೆನ್ಸ್ ಅಂತ ಕರಿತೀವಿ ಬೈ ಫೋಕಲ್ ಲೆನ್ಸ್ ಬೈ ಫೋಕಲ್ ಲೆನ್ಸ್ ಅಂದರೆ ಮೀನಿಂಗ್ ಏನಾಯಿತು ಬೈ ಅಂದರೆ ಎರಡು ಏನೆರಡು ನಿಮ್ಮ ಮಸೂರನೂ ಇರುತ್ತೆ ಪೀನ ಮಸೂರನೂ ಇರುತ್ತೆ ಅದನ್ನು ವಸ್ತುಗಳನ್ನ ಹತ್ತಿರದ ವಸ್ತುಗಳನ್ನ ನೋಡಲಿಕ್ಕೆ ದೂರದ ವಸ್ತುಗಳನ್ನ ನೋಡಲಿಕ್ಕೆ ಬಳಸ್ಕೊಳ್ತೀವಿ ಅಂತ ಅರ್ಥ ಹೆಂಗಿರುತ್ತೆ ನೀವು ತುಂಬ ಏಜ್ ಆಗಿರುವಂಥ ಅಥವಾ ಅಜ್ಜ ತಂದೆ ತಾಯಿ ಅವರೇನೋ ಇದ್ದರೆ ಅವರು ಸ್ಪೆಕ್ಟಕಲ್ಸ್ ನೋಡಿ ಏನಾಗಿರುತ್ತೆ ಈ ರೀತಿ ಇರುತ್ತೆ ಅವರು ಸ್ಪೆಕ್ಟ್ ನೋಡಿ ಈ ರೀತಿ ಇರುತ್ತೆ ಈ ರೀತಿ ಇರುತ್ತೆ ಇದರೊಳಗಡೆ ಇಲ್ಲೊಂದು ರೀಸನ್ ಬರುತ್ತೆ ಈ ರೀತಿ ರೀಸನ್ ಬರುತ್ತೆ ಅಂದರೆ ಮೀನಿಂಗ್ ಏನಾಯಿತು ನಮ್ದು ಆ ಥರ ಇಲ್ಲ ನಂದೇನಿದೆ ನಂದಿರೋ ಸ್ಪೆಕ್ಟಾಕಲ್ಸ್ ಅಥವಾ ಮಸೂರೇನಿದೆ ಕಂಪ್ಲೀಟಾಗಿ ಒಂದೇ ಇದೆ ಕಂಪ್ಲೀಟಾಗಿ ಒಂದೇ ಇದೆ ಯಾಕೆ ನನಗಿರೋದು ಬರೀ ಮಯೋಪಿ ಅಷ್ಟೇ ಬಟ್ ಇಲ್ಲಿ ಪ್ರೆಸ್ ಬಯೋಪಿ ಇರೋದ್ರಿಂದ ಎರಡೂ ಪ್ರಾಬ್ಲಮ್ ಇರೋದ್ರಿಂದ ಎರಡು ಥರ ಲೆನ್ಸ್ಗಳು ಇರಬೇಕು ಎರಡು ಥರ ಲೆನ್ಸ್ ಇದೆ ಅಂತಂದರೆ ಏನಾಗಿರುತ್ತೆ ಎರಡು ಥರ ಮಸೂರ ಇದೆ ಅಂದರೆ ಇಲ್ಲಿ ಅಲ್ಲ ಈ ಪ್ಲೇಸ್ ಈ ಪ್ಲೇಸಿಂದ ಅವ್ರು ಏನು ಇರ್ತಾರೆ ಹತ್ತಿರದ ವಸ್ತುಗಳನ್ನ ನೋಡ್ತಾ ಇರ್ತಾರೆ ಅಂದರೆ ಓದಬೇಕಾದ್ರೆ ಈ ಪ್ಲೇಸಿಂದ ಏನು ಮಾಡ್ತಾ ಇರ್ತಾರೆ ನೋಡ್ತಾಯಿರ್ತಾರೆ ಹಾಗೆ ಈ ಪ್ಲೇಸಿಂದ ನೋಡ್ತಾ ಇರ್ತಾರೆ ಅಂದರೆ ಹತ್ತಿರದ ವಸ್ತುವನ್ನ ನೋಡಲಿಕ್ಕೆ ಬಳಸ್ತಿರುವಂಥ ಮಸೂರ ಯಾವುದನ್ನು ಬಳಸ್ತೀವಿ ಹತ್ತಿರದ ವಸ್ತುಗಳು ಚೆನ್ನಾಗಿ ಬೇಕು ಅಂತಂದರೆ ಮಸೂರ ಬಳಸೋದು ಯಾವ್ದು ಬಳಸ್ತೀವಿ ನ ಮೊಸೂರನ ಬಳಸ್ತೀವಿ ಅಥವಾ ಕಾನ್ವೆಕ್ಸ್ ಲೆನ್ಸನ್ನ ಬಳಸ್ತೀವಿ ಹಾಗೆ ಈ ಇರೋದು ಈ ವಸ್ತು ಈ ಪ್ರದೇಶದಲ್ಲಿರೋದು ಕಾನ್ವೆಕ್ಸ್ ಲೆನ್ಸ್ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಇರುತ್ತೆ ಈ ಉಳಿದಿದ್ದ ಭಾಗದಲ್ಲಿ ಈ ಭಾಗದಲ್ಲಿ ಅದನ್ನು ದೂರದ ವಸ್ತುಗಳನ್ನ ನೋಡಲಿಕ್ಕೆ ಬಳಸ್ತಾರೆ ಹಾಗೆ ಈ ಭಾಗದಲ್ಲಿ ಇರೋದು ದೂರದ ವಸ್ತುವನ್ನು ಚೆನ್ನಾಗಿ ಕಾಣಬೇಕು ಅಂದರೆ ಬಳಸಬೇಕಾಗಿರೋದೇನು ನಿಮ್ಮ ಮಸೂರ ಬಳಸಬೇಕು ಸೊ ನಿಮ್ಮ ಮಸೂರ ಮೊಸೂರ ಬಳಸಬೇಕು ಹೀಗಾಗಿ ಇಲ್ಲಿರೋದೇನು ಅದನ್ನು ಕರಿತೀವಿ ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ ಕಾನ್ಕೇವ್ ಲೆನ್ಸ್ ಎರಡೂ ಥರದ ಮಸೂರಗಳು ಒಂದರಲ್ಲೇ ಇರೋದ್ರಿಂದ ಇದನ್ನು ಕರಿತೀವಿ ಬೈ ಫೋಕೋ ಲೆನ್ಸ್ ಅಥವಾ ದ್ವಿಸಂಗಮ ಮಸೂರ ಅಂತ ಕರಿತೀವಿ ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀವಿ ಆಯ್ತು ಈ ಥರ ಏಜ್ ಆಗೋದ್ರಿಂದ ಓಕೆ ನೆಕ್ಸ್ಟ್ ಇನ್ನೊಂದು ಉಳ್ಕೊಂಡಿದೆ ಲಾಸ್ಟ್ ಅದು ಪ್ರಾಬ್ಲಮ್ ಇದು ಮೂರು ಪ್ರಾಬ್ಲಮ್ ಎಲ್ಲಿ ಬಂತು ಸಿಲೆರೆರಿ ಮಲ್ಸಲ್ಲಿ ಪ್ರಾಬ್ಲಮ್ ಆಗೋದ್ರಿಂದ ಬಂತು ಈ ಮೂರು ನ್ಯೂನತೆಗಳು ಸಿಲೆರಿ ಸ್ನಾಯುಗಳಲ್ಲಿರುವಂಥ ಪ್ರಾಬ್ಲಮ್ ಇಂದ ಏನಾಯಿತು ಬಂತು ಕರೆಕ್ಟಾಗಿ ಸಂಕೋಚನ ವ್ಯಾಕೋಚನ ಹೊಂದಲಾರದಕ್ಕೆ ಬಂದಿರೋದು ಈ ಮೂರು ಪ್ರಾಬ್ಲಮ್ ಬಟ್ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಲ್ಲ ಅದನ್ನ ಒಂದು ಕರಿತೀವಿ ಅಸ್ಟಿಗ್ಮ್ಯಾಡಿಸಮ್ ಅಂತ ಕರಿತೀವಿ ನಾವು ಅಸ್ಟಿಗ್ಮ್ಯಾಡಿಸಮ್ ಅಸ್ಟಿಗ್ಮ್ಯಾಟಿಸಮ್ ಈ ಅಸ್ಟಿಗ್ಮ್ಯಾಟಿಸಮ್ ಅನ್ನೋದು ಸಿಲೇರಿಯ ಸ್ನಾಯುಗಳಲ್ಲಿ ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗಿ ವರ್ಕ್ ಮಾಡುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಅಸ್ಟಿಗ್ಮ್ಯಾಡಿಸಮ್ ಅಸ್ಟಿಗ್ಮ್ಯಾಡಿಸಮ್ ಓಕೆ ಈ ಅಸ್ಟಿಗ್ಮ್ಯಾಡಿಸಮು ಸಿಲೇರ ಸ್ನಾಯುಗಳಲ್ಲಿ ಯಾವ ಥರ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಎಲ್ಲಿದೆ ಅಂತಂದರೆ ಐಲೆನ್ಸ್ ಅಲ್ಲಿ ಪ್ರಾಬ್ಲಮ್ ರೆಟರ್ನಲ್ಲಿ ಪ್ರಾಬ್ಲಮ್ ಇಲ್ಲ ಸಿಲಿರಿ ಸ್ನಾಯುಗಳಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಕರೆಕ್ಟಾಗಿ ವರ್ಕ್ ಮಾಡ್ತಿದೆ ಅವು ಪ್ರಾಬ್ಲಮ್ ಇರೋದು ಐಲೆನ್ಸ್ ಅಥವಾ ಕಣ್ಣಿನ ಮೊಸರಲ್ಲಿ ಪ್ರಾಬ್ಲಮ್ ಏನು ಕಣ್ಣಿನ ಮೊಸರ ಪ್ರಾಬ್ಲಮು ಆ್ಯಕ್ಚುಲಾಗಿ ಈ ರೀತಿ ವಕ್ರ ಇದು ಏನಿರಬೇಕು ಈ ರೀತಿ ಕರುವು ಶೇಪ್ ವೃತ್ತಾಕಾರದಲ್ಲಿ ಇರಬೇಕು ಈ ರೀತಿ ಕರು ಶೇಪ್ ಅಥವಾ ರಿಕ್ವಾ ವೃತ್ತಾಕಾರದಲ್ಲಿ ಇರಬೇಕು ಯಾವುದು ಕಣ್ಣಿನ ಮೊಸರ ಬಟ್ ಇಲ್ಲೇನಾಗುತ್ತೆ ಆ ಕರು ಶೇಪ್ ಹೋಗಿಬಿಟ್ಟು ವೃತ್ತಾಕಾರದ ಏನು ಶೇಪ್ ಇದೆಯಲ್ಲ ಆಕಾರ ಇದೆಯಲ್ಲ ಅದು ಹೋಗ್ಬಿಟ್ಟು ಈ ರೀತಿ ವೇವಿ ಶೇಪ್ ಆಗಿಬಿಡುತ್ತೆ ಈ ರೀತಿ ವೇವಿ ಶೇಪ್ ಆಗಿಬಿಡುತ್ತೆ ಇದು ಈ ರೀತಿ ವಿವಿ ಶೇಪ್ ಆಗಿಬಿಡುತ್ತೆ ಯಾವಾಗ ಈ ರೀತಿ ವೇವಿ ಶೇಪ್ ಆಗಿಬಿಡುತ್ತೆ ಅಥವಾ ವಕ್ರ ರೀತಿ ಬಂದುಬಿಡುತ್ತೆ ಯಾವುದೇ ವಸ್ತುನ ನೋಡಿ ನೀವು ಹತ್ತಿರದ ವಸ್ತುನ ನೋಡಿ ಅಥವಾ ದೂರದ ವಸ್ತುನ ನೋಡಿ ಅದ್ರ ಬೆಳಕಿನ ಇದ್ರ ಇದ್ಮೇಲೆ ಬಂದುಬಿಟ್ಟು ಬಿದ್ದಾಗ ಏನಾಗಿದೆ ಪ್ರಾಬ್ಲಮ್ ಏನಾಗಿದೆ ಈ ರೀತಿ ವೇವಿ ಶೇಪ್ ಆಗಿಬಿಟ್ಟಿದೆ ಇದು ಈ ರೀತಿ ವೇವಿ ಶೇಪ್ ಆಗಿಬಿಟ್ಟಿದೆ ವಕ್ರವಾಗಿಬಿಟ್ಟಿದೆ ಇದು ಕಣ್ಣಿನ ಮೊಸರ ವಕ್ರವಾಗಿಬಿಟ್ಟಿದೆ ಇದು ಒಂದೇ ಅಂತಲ್ಲ ಇದ್ರ ಮುಂದೆ ಇರುವಂಥ ಇನ್ನೊಂದು ಪಾರ್ಟ್ ಬರುತ್ತೆ ಅದು ನಾವು ಕಾರ್ನಿಯಾ ಅಂತ ಕರಿತೀವಿ ಆ್ಯಕ್ಚುಲಿ ಕಾರ್ನಿಯಾನು ಈ ರೀತಿ ರೌಂಡಾಗಿರಬೇಕು ಇದು ನಾವು ಕಾರ್ನಿಯಾ ಕಾರ್ನಿಯಾ ಅಂತ ಕರಿತೀವಿ ಈ ಕಾರ್ನಿಯಾನು ಈ ರೀತಿ ರೌಂಡ್ ಆಗಿರಬೇಕು ಕಣ್ಣಿನ ಮೊಸರದ ಮುಂದೆ ಒಂದು ಪಾಟ್ ಬರುತ್ತೆ ಕಾರ್ನಿಯಾ ಅದು ರೌಂಡ್ ಆಗಿರಬೇಕು ಬಟ್ ರೌಂಡ್ ಆಗಿರೋ ಬದಲು ಈ ರೀತಿ ವಕ್ರವಾಗಿಬಿಡುತ್ತೆ ಅದು ಈ ರೀತಿ ವಕ್ರವಾಗಿಬಿಡುತ್ತೆ ಎರಡೂ ವಕ್ರ ಆಕಾರ ಹೊಂದಿರೋದ್ರಿಂದ ಅದನ್ನು ನಾವು ಏನಂತ ಕರಿತೀವಿ ಡೀ ಸ್ಟ್ರಕ್ಚರಿಂಗ್ ಆಫ್ ಕಾರ್ನಿಯಾ ಆ್ಯಂಡ್ ಐಲೆನ್ಸ್ ಅಂತ ಕರಿತೀವಿ ನಾವು ಸ್ಟ್ರಕ್ಚರಿಂಗ್ ಆಫ್ ಕಾರ್ನಿಯಾ ಆ್ಯಂಡ್ ಐಲೆನ್ಸ್ ಕರೆಕ್ಟಾಗಿ ಪೋಷಣೆ ಸಿಗಲಾರದೆ ಈ ರೀತಿ ಆಗಿಬಿಟ್ಟಿರುತ್ತೆ ವೃತ್ತಾಕಾರದ ಇರೋ ಬದಲು ಈ ರೀತಿ ವಕ್ರವಾಗಿ ತಮಗೆ ಹೆಂಗೆ ಬೇಕು ಆ ರೀತಿ ವಕ್ರವಾಗಿ ಉಳ್ಕೊಂಡ್ಬಿಡುತ್ತೆ ಯಾವಾಗ ಕರೆಕ್ಟಾಗಿ ಪೋಷಣೆ ಸಿಗಲಾರ್ದಕ್ಕೆ ಅವಾಗ ಬಂದಿರುವಂಥ ಬೆಳಕಿನ ಕಿರಣಗಳು ಬಂದಿರುವಂಥ ಬೆಳಕಿನ ಕಿರಣಗಳು ಯಾವುದೇ ವಸ್ತು ನೋಡಿ ಹತ್ತಿರದ ವಸ್ತು ನೋಡಿ ಅಥವಾ ದೂರದ ವಸ್ತು ನೋಡಿ ಬಂದಿರುವಂಥ ಬೆಳಕಿನ ಕಿರಣಗಳು ಏನಾಗ್ತಾ ಹೋಗುತ್ತೆ ಇಲ್ಲೊಂದ್ಸಲಿ ಇಮೇಜ್ ಫಾರ್ಮೇಷನ್ ಮಾಡುತ್ತೆ ಕೇಂದ್ರೀಕರಣ ಹೊಂದುತ್ತೆ ಇಲ್ಲೊಂದ್ಸಲಿ ಕೇಂದ್ರೀಕರಣ ಹೊಂದುತ್ತೆ ಇನ್ನೊಂದ್ಸಲಿ ಕೇಂದ್ರೀಕರಣ ಹೊಂದುತ್ತೆ ಈ ರೀತಿ ಮೂರ್ನಾಲ್ಕು ಸಲಿ ಒಂದೇ ವಸ್ತುವಿನಿಂದ ಬಂದಿರುವಂಥ ಬೆಳಕಿನ ಕಿರಣಗಳು ಮೂರ್ನಾಲ್ಕು ಸರಿ ಲೆಟಿನ ಮೇಲೆ ರೆಟಿನ ಮೇಲೆ ಅಕ್ಷಿಪಟಲದ ಮೇಲೆ ಕೇಂದ್ರೀಕರಣಗೊಳ್ಳಲಿಕ್ಕೆ ಶುರು ಮಾಡುತ್ತೆ ಹಾಗಾದರೆ ಮೂರ್ನಾಲ್ಕು ಸಲಿ ಕೇಂದ್ರೀಕರಣ ಹೊಂತು ಅಂದರೆ ಆ ವಸ್ತುವಿನ ಪ್ರತಿಬಿಂಬ ನಾಲ್ಕು ಸಲಿ ಏನಾಗ್ತಾ ಹೋಗುತ್ತೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ವಸ್ತು ಇರೋದು ಒಂದೇ ಬಟ್ ಅದು ನಮಗೆ ನಾಲ್ಕು ಥರ ಕಾಣಿಸ್ತಾ ಇದೆ ಅದೇನಾಗ್ತದೆ ನಾಲ್ಕು ಸಲಿ ಕಾಣಿಸ್ತಾ ಇರುತ್ತೆ ಒಬ್ಬ ನಿಧಾನೆ ಆ ಒಬ್ಬ ವ್ಯಕ್ತಿಯನ್ನು ನೋಡ್ತಿರ್ಬೇಕಾದ್ರೆ ನಾಲ್ಕು ನಾಲ್ಕು ಜನ ಕಾಣ್ತಿರ್ತಾರೆ ಇದಕ್ಕಾಯ್ತಿದ್ದು ಈ ರೀತಿ ಕಾರ್ನಿಯಾ ಮತ್ತು ಐ ಲೆನ್ಸದ್ದು ವಕ್ರ ಆಕಾರ ಇರೋದ್ರಿಂದ ಈ ರೀತಿ ಉತ್ಪಾದನೆ ಆಗಲಿಕ್ಕೆ ಶುರುವಾಗುತ್ತೆ ಅದನ್ನು ಒಂದು ಕರಿತೀವಿ ಅಸ್ಟಿಕ್ ಮ್ಯಾಡಿಸಮ್ ಅಂತ ಕರಿತೀನ ಹಾಗರೆ ಇಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವು ಬಳಸ್ಕೊಳ್ಳೋದು ಏನು ಬಳಸ್ಕೊಳ್ತೀವಿ ಅಂದರೆ ಸ್ಪೆಷಲ್ ಟೈಪ್ ಆಫ್ ಲೆನ್ಸ್ ಅಥವಾ ಸ್ಪೆಷಲ್ ಮಸೂರನ್ನು ಬಳಸ್ಕೊಳ್ತೀವಿ ಆ ಮಸೂರ ಅಂದರೆ ಈ ರೀತಿ ಸಿಲಿಂಡರ್ ಆಕಾರದಲ್ಲಿರುತ್ತೆ ಈ ರೀತಿ ಸಿಲಿಂಡರ್ ಆಕಾರದಲ್ಲಿರುತ್ತೆ ಇದನ್ನು ನಾವು ಒಂದು ಕರಿತೀವಿ ಸಿಲಿಂಡ್ರಿಕಲ್ ಲೆನ್ಸ್ ಅಂತ ಕರಿತೀನೋ ಇದು ನಾವು ಸಿಲಿಂಡ್ರಿಕಲ್ ಲೆನ್ಸ್ ಸಿಲಿಂಡ್ರಿಕಲ್ ಲೆನ್ಸ್ ಸಿಲಿಂಡ್ರಿಕಲ್ ಲೆನ್ಸ್ ಅಥವಾ ಅದೇನೊಂದು ಕರಿತೀವಿ ಸಿಲಿಂಡರ್ ಆಕಾರದ ಸಿಲಿಂಡರ್ ಆಕಾರದ ಸಿಲಿಂಡರ್ ಸಿಲಿಂಡರ್ ಆಕಾರದ ಮಸೂರ ಅಂತ ಕರಿತೀವಿ ಸಿಲಿಂಡರ್ ಆಕಾರದ ಮಸೂರ ಹಾಗೆ ಸಿಲಿಂಡರ್ ಆಕಾರದ ಮಸೂರನ್ನ ಎಲ್ಲಿ ಬಳಸ್ಕೊಳ್ತೀವಿ ಅಸ್ಟಿಕ್ ಮ್ಯಾಡಿಸಮ್ಗೆ ಬಳಸ್ಕೊಳ್ತಾ ಹೋಗ್ತಿವಿ ಅಸ್ಟಿಕ್ ಮ್ಯಾಡಿಸಮ್ ಮೇಲೆ ಏನಾಯ್ತು ಈ ರೀತಿ ವಕ್ರ ಇರೋದ್ರಿಂದ ಒಂದು ವಸ್ತುವಿನ ಪ್ರತಿಬಿಂಬ ನಾಲ್ಕೈದು ಪ್ರತಿಬಿಂಬಗಳು ರೆಟನಾ ಮೇಲೆ ಬೀಳುತ್ತೆ ಹೇಗೆ ಒಂದು ವಸ್ತು ನಮಗೆ ನಾಲ್ಕೈದು ಸಲಿ ಇದು ನಾಲ್ಕೈದು ಕಾಣ್ತಾ ಇರುತ್ತೆ ಅದು ಪ್ರಾಬ್ಲಮ್ ಅಷ್ಟಕ್ಕೆ ಮೇಡಜಮ್ಮ ಅಂತ ಕರಿತೀವಿ ನಾವು ಇವಿಷ್ಟು ನ್ಯೂನತೆಗಳು ಅದರ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬಳಸದಿರುವಂಥ ನಾವು ಏನೇನು ಮೊಸರುಗಳಿದ್ದಾವೆ ಆ ಮೊಸರುಗಳು ಯಾವ್ಯಾವು ಚೆನ್ನಾಗಿ ಇನ್ನೊಂದು ಸಲ ರಿಕಾಲ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ನಾಲ್ಕು ಇಂಪಾರ್ಟೆಂಟ್ ಆಗಿರುವಂಥ ನ್ಯೂನತೆಗಳು ಪ್ರಾಬ್ಲಮ್ಸ್ ಫಸ್ಟ್ ಒನ್ ಸಮೀಪ ದೃಷ್ಟಿದೋಷ ಸಮೀಪ ದೃಷ್ಟಿದೋಷ ಅದೇನೋ ಒಂದು ಕರಿತೀವಿ ಮಯೋಪಿಯಾ ಅಂತ ಕರಿತೀವಿ ಇದರಲ್ಲಿ ನಾವು ಬಳಸ್ತಾ ಇರೋದು ನಿಮ್ಮ ಮಸೂರ ಬಳಸ್ತಾ ಇದ್ವಿ ನಿಮ್ಮ ನಮ್ಮ ಅಥವಾ ಅದೇನೋ ಒಂದು ಕರ್ತಿ ಕಾನ್ಕೇವ್ ಲೆನ್ಸ್ ಅಂತಲೂ ಕರಿತೀವಿ ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ ಎರಡನೇದು ಇದೇನೊಂದು ಹೆಸರಿಂದ ಏನಂತ ಕರಿತೀವಿ ನಾವು ವಿಕೇಂದ್ರೀಕರಿಸುವ ಮಸೂರ ವಿಕೇಂದ್ರೀಕರಿಸುವ ಮಸೂರ ಅಂತಲೂ ಕರಿತಿವಿ ಅದ್ ನೆನ್ಪಿಕೊಳ್ಳಿ ನೆಕ್ಸ್ಟ್ ದೂರದೃಷ್ಟಿ ದೋಷ ಅದೇನೋ ಒಂದು ಕರಿತೀವಿ ಹೈಪರ್ ಮೆಟ್ರೋಪಿಯಾ ಅಂತ ಕರಿತೀವಿ ಇಲ್ಲಿ ಬಳಸ್ಕೊಡೋದ್ ನಾವು ಏನು ಬಳಸ್ಕೊಳ್ತೀವಿ ನಮ್ಮ ಮಸೂರವನ್ನು ಬಳಸ್ಕೊಳ್ತೀವಿ ನಮ್ಮ ಮಸೂರನ್ನು ಬಳಸ್ಕೊತಿವಿ ಅಥವಾ ಒಂದು ಕಾರ್ಮೆಕ್ಸ್ ಲೆನ್ಸ್ ಅಂತ ಕರಿತೀವಿ ಅಥವಾ ಅದನ್ನ ಇನ್ನೊಂದು ಹೆಸರಿಂದ ಏನಂತ ಕರಿತೀವಿ ಕೇಂದ್ರೀಕರಿಸುವ ಮಸೂರ ಅಂತ ಕರಿತೀವಿ ಕೇಂದ್ರೀಕರಿಸುವ ಮಸೂರ ಅಂತ ಕರಿತೀವಿ ಮೂರನೇದು ಏನು ನೋಡಿದ್ವಿ ನಾವು ಪ್ರೆಸ್ ಬಯೋಪಿಯಾ ಸೊ ಪ್ರೆಸ್ ಬಯೋಪಿಯಾದಲ್ಲಿ ನಾವು ಬಳಸ್ತಾ ಇರೋದು ಏನು ಬಳಸ್ತಾ ಇರೋದು ಬೈ ಲೆನ್ಸ್ ಅಥವಾ ದ್ವಿಸಂಗಮ ಮಸೂರ ಅಂತ ಕರಿತೀವಿ ದ್ವಿಸಂಗಮ ಮಸೂರ ದ್ವಿಸಂಗಮ ಮಸೂರವನ್ನು ಬಳಸಿ ಬೈ ಫೋಕೋ ಲೆನ್ಸ್ ಅಂತ ನಾಲ್ಕನೇದು ಅಸ್ಟಿಕ್ ಮ್ಯಾಡಿಸಮ್ ಅಸ್ಟಿಕ್ ಮ್ಯಾಡಿಸಮಲ್ಲಿ ನಾವೇನು ಬಳಸ್ಕೊಳ್ತಾ ಇದ್ದೀವಿ ಸಿಲಿಂಡ್ರಿಕಲ್ ಲೆನ್ಸ್ ಅಥವಾ ಸಿಲಿಂಡರ್ ಆಕಾರದ ಮಸೂರ ಅಂತ ಕರಿತೀವಿ ನಾವು ಹಾಗಾದರೆ ಸಿಲಿಂಡರ್ ಆಕಾರದ ಮಸೂರನ್ನ ಬಳಸ್ಕೊಳ್ತಾ ಇದ್ವಿ ಇವೆಷ್ಟು ಕಣ್ಣಿನ ನ್ಯೂನತೆಗಳು ಆ ಕಣ್ಣಿನ ನ್ಯೂನತೆಗಳನ್ನ ನಿವಾರಣೆ ಮಾಡೋಕ್ಕೆ ನಾವೇನು ಇದ್ದೀವಿ ಇವನ್ನ ಬಳಸ್ಕೊಳ್ತಾ ಇದ್ವಿ ಈ ಮಸೂರಗಳನ್ನ ಬಳಸ್ಕೊಳ್ತಾಯಿದ್ವಿ ತುಂಬ ಸಲ ಇವನ್ನೆಲ್ಲ ಕೇಳಿದ್ದಾರೆ ಮತ್ತೆ ಕ್ವಶನ್ಗಳು ರಿಪೀಟ್ ಆಗ್ತವೆ ಹೀಗಾಗಿ ನೆನ್ಪಿಟ್ಕೊಳ್ಳಿ ಇನ್ನೊಂದು ಈ ಪಾಯಿಂಟಲ್ಲಿ ನೆನ್ಪಿಟ್ಕೋಬೇಕು ಸಮೀಪ ದೃಷ್ಟಿದೋಷದಲ್ಲಿ ರೆಟ್ನ ಮುಂದೆ ಮುಂದೆ ಮುಂದೇನಾಗುತ್ತೆ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಥವಾ ಪ್ರತಿಬಿಂಬ ಉತ್ಪಾದನೆ ಆಗುತ್ತೆ ದೋಷದಲ್ಲಿ ರಿಟರ್ನ ಹಿಂದೆ ಏನಾಗ್ತಾ ಇರುತ್ತೆ ಪ್ರತಿಬಿಂಬ ಉತ್ಪಾದನೆ ಆಗ್ತಾ ಇರುತ್ತೆ ಹೀಗಾಗಿ ಇಲ್ಲಿ ಕರೆಕ್ಟಾಗಿ ಆನ್ಸಲ್ಲ ಅರ್ಥ ಆಯ್ತಾ ಇದಿಷ್ಟು ಇವುಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇಲ್ಲಿಂದ ಕ್ವಶನ್ಸ್ಗಳು ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ ಸೊ ಇವತ್ತು ನಾವು ನೋಡಿದ ಟಾಪಿಕ್ಕು ಮಾನವನ ಕಣ್ಣು ಆ ಮಾನವನ ಕಣ್ಣು ಹೇಗೆ ವರ್ಕ್ ಆಗುತ್ತೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಆ ಕಣ್ಣಿನಲ್ಲಿ ಇರುವಂಥ ನ್ಯೂನತೆಗಳು ಅಥವಾ ನಾವೇನು ಹ್ಯೂಮನ್ ಐ ಪ್ರಾಬ್ಲಮ್ಸ್ ಅಂತ ಕರಿತಿ ಅದನ್ನು ನೋಡಿದ್ವಿ ಅದನ್ನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಯಾವ ಥರ ಲೆನ್ಸ್ಗಳನ್ನ ಅಥವಾ ಮಸೂರುಗಳನ್ನ ಬಳಸ್ಕೊಳ್ತೀವಿ ಅದನ್ನು ನೋಡಿದ್ವಿ ಓಕೆ ಸೊ ಇವತ್ತಿಗಿಷ್ಟು ಸಾಕು ಇನ್ನೂ ಉಳಿದಿರುವಂಥ ಕಾನ್ಸೆಪ್ಟ್ಸು ಇರುವಂಥ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ನೆಕ್ಸ್ಟ್ ಡೇ ಮತ್ತೆ ತೊಗೊಂಡ್ಬರ್ತಾ ಇರ್ತೀವಿ ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆ ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಏನು ಮಾಡಿ ಶೇರ್ ಮಾಡ್ತಾ ಹೋಗಿ ಅವರು ಚೆನ್ನಾಗಿದ್ದನ್ನ ಇದರಿಂದ ಕಲಿತಾ ಹೋಗಲಿ ಓಕೆ ಥ್ಯಾಂಕ್ ಯು